ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಮುಂಜಾನೆಯ ಶುಭಾಶಯಗಳು ಸೊ ನಿನ್ನೆ ನಾನು ಮ್ಯಾಥ್ಸ್ ಆ್ಯಂಡ್ ಮೆಂಟಾಲಿಬಿಟಿ ಮಾಡಿದ್ದೆ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ ನನಗೆ ಪ್ರೂಪ್ತಿ ನನಗೆ ಪ್ರೋತ್ಸಾಹ ಎಲ್ಲ ಕೊಡುವಂಥವ್ರು ನೀವೇ ಅದೇ ಥರ ಎಲ್ಲ ಕಂಟೆಂಟ್ಗಳನ್ನು ನಾನು ಕ್ಲಾರಿಟಿ ಕೊಡೋಕೆ ಇವತ್ತು ಮತ್ತೆ ಬಂದಿದ್ದೀನಿ ಯಾವ ಕರೆಂಟ್ ಅಫೇರ್ಸ್ನ ಯಾವ ಥರ ಜಿ ಕೆಗೆ ನೀವು ಕಂಟೆಂಟ್ ಕೊಡಬೇಕು ಯಾವ ಥರ ಜಿ ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡ್ಕೋಬೇಕು ಅವೆಲ್ಲದರ ಬಗ್ಗೆ ಮತ್ತೆ ಕರೆಂಟ್ ಅಫೇರ್ಸ್ಗೆ ನಿಮ್ಮ ಶರಣ್ ಸರ್ ಮತ್ತೆ ಬಂದಿದ್ದಾರೆ ದಯವಿಟ್ಟು ಆರಾಮಾಗಿ ಕ್ಲಾಸ್ ಕೇಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಎಂಟ್ರಿ ಕೊಡೋಣ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಸೊ ಯಾರಾದರೂ ಸೊ ನಿಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಇದ್ದರೆ ಪಿ ಯು ಸಿ ಆ್ಯಂಡ್ ಟೆಂತ್ ಹುಡುಗರಿಗೆ ಫ್ರೀ ಕೋಚಿಂಗ್ ನಾಳೆಯಿಂದ ಫ್ರೀ ಕೋಚಿಂಗ್ ತರಗತಿ ಸ್ಟಾರ್ಟ್ ಆಗ್ತಾಯಿದೆ ದಯವಿಟ್ಟು ಕೂಡ ಸಂತೋಷ್ ಲೈಟ್ ಫೌಂಡೇಶನ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಗೆ ಬಟನ್ ಒತ್ತೋ ಮೂಲಕ ಸದಾ ನಮ್ಮ ಜೋರಲ್ಲಿ ಟಚ್ ಅಲ್ಲೇ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಎಂಟ್ರಿ ಕೊಡೋಣ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಮೊದಲು ನಾನು ಸ್ವಾಮಿ ವಿವೇಕಾನಂದ ಚಿತ್ರ ಹಾಕಿದ್ದೀನಿ ನಿಮ್ಗೆ ಯಾಕೆಂದ ಗೊತ್ತಿರಬೇಕು ಸ್ವಾಮಿ ವಿವೇಕಾನಂದ ಜನವರಿ ಹನ್ನೆರಡನೇ ತಾರೀಕಿಗೆ ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಯುವಕರ ದಿನ ಅಂತ ಯಾಕೆ ಕರೆದ್ವಿ ಆ ರಾಷ್ಟ್ರೀಯ ಯುವಕರ ದಿನದ ಥೀಮ್ ಏನಾಗಿತ್ತು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ಯಾವಾಗ ಸ್ಥಾಪನೆ ಮಾಡಿದರು ಸ್ವಾಮಿ ವಿವೇಕಾನಂದರ ಉದ್ದೇಶ ಏನಾಗಿತ್ತು ಸ್ವಾಮಿ ವಿವೇಕಾನಂದರು ಹೋದ ಚಿಕಾಗೋಲಿ ಏನು ಭಾಷಣ ಮಾಡಿದರು ಇವೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡೋಕೆ ಇವತ್ತು ನಾನು ಬಂದಿದ್ದೀನಿ ಅದೇ ಥರ ಸ್ವಾಮಿ ವಿವೇಕಾನಂದ ಬರುವಂಥ ಪುಸ್ತಕಗಳು ಯಾವುವು ಇವೆಲ್ಲವೂ ಕೂಡ ಲಿಂಕ್ ಮಾಡ್ಕೊಂತ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂತ ಹೋಗ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡ್ಕೊಳ್ಳೋಕೋಗಬೇಡಿ ನೀಟಾಗಿ ಕೂತ್ಕೊಳ್ಳಿ ಪೇಷನ್ಸ್ ಇಟ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪೇಷನ್ಸ್ ಇಲ್ಲಾಂದರೆ ಗೆಲುವು ಅಸಾಧ್ಯ ಓಕೆನಾ ತಾಳ್ಮೆ ಇರಲಿ ಫಾಸ್ಟ್ 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 ಓದಕ್ಕೆ ಹೋಗಬೇಡಿ ಹತ್ತು ಸರಿ ಓದೋಕ್ಕಿಂತ ಒಂದು ಸರಿ ಓದಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಎಂಟ್ರಿ ಕೊಡೋಣ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ಏನಿದೆ ಅಂದರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯ ಯುವ ದಿನ ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯ ಯುವ ದಿನ ಅಂತ ನೀವು ಯಾಕೆ ಕರೆದೀವಿ ಅಂಬೋದ್ರ ಬಗ್ಗೆ ಇವತ್ತಿನ ಕ್ಲಾರಿಟಿ ಕೊಡ್ತೀನಿ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ರಾಷ್ಟ್ರೀಯ ಯುವ ದಿನ ಜನವರಿ ಹನ್ನೆರಡು ನಾವು ಜನವರಿ ಹನ್ನೆರಡನೇ ತಾರೀಕಿಗೆ ರಾಷ್ಟ್ರೀ ರಾಷ್ಟ್ರೀಯ ಯುವಕರ ದಿನ ಆಚರಣೆ ಮಾಡ್ತೀವಿ ಅದು ಯಾಕೆ ಅಂತ ಕೇಳಿ ಇವಾಗ ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಯಾವುದೇ ಒಂದು ದಿನ ಬಗ್ಗೆ ಬಂದರೆ ಯಾವುದೇ ಒಂದು ಬರ್ತ್ಡೇ ಎನಿವರ್ಸಿಟಿ ಬಂದರೆ ಯಾವುದೇ ಒಂದು ಸ್ಕೀಮ್ಸ್ಗಳು ಬಂದರೆ ಯಾವುದೇ ಒಂದು ಯೋಜನೆಗಳು ಬಂದರೆ ಈ ಥರ ಯಾವುದೇ ಒಂದು ಕಂಟೆಂಟ್ಸ್ ಬಂದರೂ ಕೂಡ ಫಸ್ಟ್ ನೀವು ಏನು ಅರ್ಥ ಮಾಡ್ಕೋಬೇಕು ಅದರ ಉದ್ದೇಶ ಮತ್ತು ಅದರ ಥೀಮ್ ಮತ್ತು ಸ್ವಲ್ಪ ಅದರ ಹಿನ್ನೆಲೆ ಅದು ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಸೊ ಇಲ್ಲಿ ಕೇಳಿ ಫ್ರೆಂಡ್ಸ್ ಏನಂದರೆ ಥೀಮ್ ಇದರ ಥೀಮು ಫಸ್ಟು ನೀವು ಬರ್ಕೊಳ್ಳಿ ಏನಂತ ಫಸ್ಟು ಅರ್ಥ ಮಾಡ್ಕೋಬೇಕು ರಾಷ್ಟ್ರೀಯ ಯುವ ದಿನ ಅಂದರೆ ಜನವರಿ ಹನ್ನೆರಡನೇ ತಾರೀಕಿಗೆ ಆಚರಣೆ ಮಾಡ್ತಿದ್ವಿ ಭಾರತದಲ್ಲಿ ಯಾವಾಗ ಆಚರಣೆ ಮಾಡಿದ್ವಿ ಭಾರತದಲ್ಲಿ ಆಚರಣೆ ಮಾಡಿದ ಮೇಲೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಏನಾಯಿತು ಅದೆಲ್ಲದರ ಬಗ್ಗೆ ಅದನ್ನು ಕಂಟೆಂಟ್ ಕೊಡ್ತೀನಿ ಫಸ್ಟು ರಾಷ್ಟ್ರೀಯ ಯುವ ದಿನ ಜನವರಿ ಹನ್ನೆರಡನೇ ತಾರೀಕು ಆಯಿತು ಇದರ ಥೀಮ್ ಏನೆಂದರೆ ಇಟ್ ಈಸ್ ಆಲ್ ಇನ್ ಮೈಂಡ್ ಇಟ್ ಈಸ್ ಇಟ್ ಈಸ್ ಆಲ್ ಇನ್ ಮೈಂಡ್ ಇಟ್ ಈಸ್ ಆಲ್ ಇನ್ ಮೈಂಡ್ ಅಂತೆ ಇದರ ಥೀಮ್ ಆಗಿದೆ ಫ್ರೆಂಡ್ಸ್ ಇಟ್ ಈಸ್ ಆಲ್ ಇನ್ ಮೈಂಡ್ ಇದು ಎರಡು ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಯುವ ದಿನದ ಥೀಮ್ ಆಗಿದೆ ಫ್ರೆಂಡ್ಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಆಚರಣೆ ಮಾಡ್ತೀವಿ ನಾವು ಅಂತಂದರೆ ವೀರ ಸನ್ಯಾಸಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ವೀರ ಸನ್ಯಾಸಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ನಾವು ಆಚರಿಸಲಾಯಿತು ಈ ವರ್ಷ ಸ್ವಾಮಿ ವಿವೇಕಾನಂದರ ನೂರ ಐವತ್ತೊಂಬತ್ತನೇ ದಿನವನ್ನು ನಾವು ಆಚರಣೆ ಮಾಡ್ತಾ ಸ್ವಲ್ಪ ಕೇಳಿ ನೂರ ಐವತ್ತೊಂಬತ್ತನೇ ರಾಷ್ಟ್ರೀಯ ಯುವ ದಿನ ಹಾಗಾದರೆ ಸ್ವಾಮಿ ವಿವೇಕಾನಂದರು ಹುಟ್ಟಿರುವಂತ ಡೇಟ್ ಯಾವುದಾಗಿದೆ ಜನವರಿ ಹನ್ನೆರಡನೇ ತಾರೀಕು ಆಗಿದೆ ನೂರ ಐವತ್ತೊಂಬತ್ತನೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅವರ ಹುಟ್ಟಿರ್ತಕ್ಕಂಥ ವರ್ಷ ಯಾವುದಾಗಿರುತ್ತೆ ನಿಮಗೆ ಹದಿನೆಂಟುನೂರ ಅರವತ್ತೊಂಬತ್ತು ಹದಿನೆಂಟುನೂರ ಅರವತ್ತ್ಮೂರಾಗಿರುತ್ತೆ ಆಗಿರುತ್ತೆ ಅವ್ರು ಮರಣ ಹೊಂದಿರೋದು ಯಾವಾಗಾಗಿರುತ್ತೆ ಹತ್ತೊಂಬತ್ತು ನೂರ ಎರಡಾಗಿರುತ್ತೆ ಅದೆಲ್ಲದರ ಬಗ್ಗೆ ಇವತ್ತು ಕಂಟೆಂಟ್ ಇದೆ ಅವರ ಮೂವತ್ತೊಂಬತ್ತು ವರ್ಷದ ಜರ್ನಿಯಲ್ಲಿ ಅವರು ಏನೇನು ಮಾಡಿದರು ಅವ್ರು ಮಾಡಿರುವಂತಹ ಸಾಧನೆಗಳೇನು ಅವ್ರು ಮಾಡಿರುವಂತಹ ಹಿಂದೂ ಧರ್ಮದ ಅಂದರೆ ವಿಶ್ವ ಧರ್ಮ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ಮಾಡಿರುವಂಥ ಭಾಷಣಕ್ಕೆ ಅಲ್ಲಿರ್ತಕ್ಕಂಥ ಜನರು ಯಾಕೆ ಚಪ್ಪಾಳೆ ಕೊಟ್ಟರು ಅವೆಲ್ಲದರ ಬಗ್ಗೆ ಇವತ್ತಿನ ಕಂಟೆಂಟ್ ಇದೆ ನೀಟಾಗಿ ಕೇಳಿ ಫ್ರೆಂಡ್ಸ್ ಸೊ ಇಲ್ಲಿ ಕೇಳಿ ಸ್ವಾಮಿ ವಿವೇಕಾನಂದರಿಗೆ ಮೊದಲು ಅವ್ರ ಹೆಸರು ಎಣ್ಣೆತ್ತ ಗೊತ್ತಾ ನರೇಂದ್ರ ದತ್ತ ಅಂತಿತ್ತು ಫಸ್ಟು ಅವ್ರು ಹುಟ್ಟಿದಾಗ ಅವ್ರ ಹೆಸರು ಏನಿತ್ತು ನರೇಂದ್ರ ಅಂತಿತ್ತು ನರೇಂದ್ರ ಸೊ ಈ ನರೇಂದ್ರ ದತ್ತ ಇರೋದು ಸ್ವಾಮಿ ವಿವೇಕಾನಂದ ಅಂತ ಯಾಕೆ ಆಯಿತು ಅಂತಂದರೆ ಸ್ವಲ್ಪ ಕೇಳಿ ಫ್ರೆಂಡ್ಸ್ ಫಸ್ಟು ಸ್ವಾಮಿ ವಿವೇಕಾನಂದರವರು ಸ್ಕೂಲ್ ಹೋಗ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರವರು ಸ್ಕೂಲ್ ಅವರು ಶಾಲೆ ಓದ್ಬೇಕಾದ್ರೆ ಶಾಲೆಯಲ್ಲಿ ಒಬ್ಬ ಟೀಚರ್ ಇದ್ದ ಟೀಚರ್ ಆ ಟೀಚರ್ ಯಾರಂದರೆ ವಿಲಿಯಂ ಯಾರಿಸ್ಟರ್ ವಿಲಿಯಂ ವಿಲಿಯಂ ಯಾರಿಸ್ಟರ್ ಅಂತ ಇವರ ಟೀಚರ್ ಇದ್ರು ಓಕೆನಾ ವಿಲಿಯಂ ಯಾರಿಸ್ಟರ್ ಅಂತ ಸ್ವಾಮಿ ವಿವೇಕಾನಂದರ ಟೀಚರ್ ಇದ್ರು ಟೀಚರ್ ಟೀಚರ್ ಸೊ ವಿಲಿಯಂ ಯಾರಿಸ್ಟರ್ ಒಂದು ಪದ್ಯ ಹೇಳ್ತಿರ್ತಾರೆ ಒಂದು ಕೃತಿ ಬಗ್ಗೆ ಒಂದು ಪದ್ಯ ಹೇಳ್ತಿರ್ತಾರೆ ಆ ಪದ್ಯ ಯಾರು ಬರೆದಿರ್ತಾರೆ ಅಂದ್ರೆ ವಿಲಿಯಂ ವರ್ಡ್ಸ್ ವರ್ತ್ ವಿಲಿಯಂ ವರ್ಡ್ಸ್ ವರ್ತ್ ಒಂದು ಪದ್ಯ ಬರೆದಿರ್ತಾನೆ ವಿಲಿಯಂ ವಿಲಿಯಂ ವರ್ಡ್ಸ್ ವರ್ತ್ ಅಂತ ವಿಲಿಯಂ ವರ್ಡ್ಸ್ ವರ್ತ್ ಅಂತ ಒಂದು ಪದ್ಯ ಬಂದಿರುತ್ತೆ ಆ ಪದ್ಯ ಬರೆದಿರ್ತಕ್ಕಂಥ ಕೃತಿನೇ ಈ ವಿಲಿಯಂ ವರ್ಡ್ಸ್ ವರ್ತ್ ನೋಡಿ ಸ್ವಾಮಿ ವಿವೇಕಾನಂದರು ಫಸ್ಟ್ ಸ್ಕೂಲಲ್ಲಿ ಓದಬೇಕಾದ್ರೆ ಅವರು ಟೀಚರ್ ಯಾರಾಗಿದ್ರು ವಿಲಿಯಂ ಯಾರಿಸ್ಟರ್ ಆಗಿದ್ರು ವಿಲಿಯಂ ಯಾರಿಸ್ಟರ್ ಒಂದು ಪದ್ಯ ಹೇಳ್ಬೇಕಾದ್ರೆ ವಿಲಿಯಂ ವರ್ಡ್ಸ್ ವರ್ತ್ ಬರೆದಿರುವಂತಹ ಆ ಪದ್ಯ ಓಕೆನಾ ವಿಲಿಯಂ ವರ್ಡ್ಸ್ ವರ್ತ್ ಬರೆದಿರುವಂತಹ ಆ ಪದ್ಯ ವಿಲಿಯಂ ಯಾರಿಸ್ಟರ್ ಹೇಳ್ಬೇಕಾದ್ರೆ ಅವರಿಗೆ ಒಂದು ಮೆಸೇಜ್ ಬಂತು ಅಂದರೆ ಇವರು ಬರೆದಿರುವಂತಹ ಒಂದು ಪದ್ಯದಲ್ಲಿ ಸಮಾಧಿ ಅಂತ ಒಂದು ವರ್ಡ್ ಬಂತು ಸಮಾಧಿ 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 ಅಂತ ಒಂದು ವರ್ಡ್ ಬಂತು ಸಮಾಧಿ ಸಮಾಧಿ ಬಗ್ಗೆ ಆ ವಿಲಿಯಂ ಯಾರಿಷ್ಟ ಇರ್ತಕ್ಕಂಥ ಟೀಚರ್ ಇದಾರಲ್ವ ಅವ್ರಿಗೂ ಕೂಡ ಸಮಾಧಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಅವ್ರಿಗೆ ಕೂಡ ಗೊತ್ತಿದ್ದಿಲ್ಲ ಯಾರಿಗೆ ನರೇಂದ್ರನಾಥ ನರೇಂದ್ರನಾಥ ದತ್ತ ಅವರ ಶಿಕ್ಷಕರಿಗೆ ಕೂಡ ಸಮಾಧಿ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಿದ್ದಿಲ್ಲ ಅವಾಗ ಸ್ವಾಮಿ ವಿವೇಕಾನಂದರಿಗೆ ಈ ವಿಲಿಯಂ ಮ್ಯಾರಿಸ್ಟರ್ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ನೀವೆಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ರಾಮಕೃಷ್ಣ ಪರಮ ಹಂಸ ರಾಮ ಕೃಷ್ಣ ರಾಮ ಕೃಷ್ಣ ಪರಮ ಹಂಸರನ್ನು ಭೇಟಿಯಾಗಿ ರಾಮಕೃಷ್ಣ ಪರಮ ಹಂಸರನ್ನು ಭೇಟಿಯಾಗಿ ಅವರು ಈ ಸಮಾಧಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ವಿಲಿಯಂ ವಿಲಿಯಂ ಮ್ಯಾರಿಸ್ಟರ್ ಯಾರಿಗೆ ಹೇಳ್ತಾರೆ ಈ ನರೇಂದ್ರ ದತ್ತನೇ ಹೇಳ್ತಾರೆ ಓಕೆನಾ ವಿಲಿಯಂ ಮ್ಯಾರಿಸ್ಟರ್ ಯಾರಿಗೆ ಹೇಳ್ತಾರೆ ಈ ನರೇಂದ್ರ ದತ್ತರವ್ರು ಹೇಳ್ತಾರೆ ಏನು ಅರ್ಥ ಮಾಡ್ಕೊಬೇಕು ನೀವು ಇಲ್ಲಿಂದ್ರೆ ಪರಮ ಪರಮ ಅಂಶ ಪರಮ ಅಂಶ ಪರಮ ಅಂಶ ಏನ್ ಹೇಳ್ತಾರೆ ಗೊತ್ತಾ ಫಸ್ಟು ಸ್ವಾಮಿ ವಿವೇಕಾನಂದ್ ಅಂದರೆ ನರೇಂದ್ರನಾಥ ಕ್ಲಾಸಿಗೆ ಹೋಗಿರ್ತಾನೆ ಕ್ಲಾಸಿಗೆ ಹೋಗಿರ್ಬೇಕಾದ್ರೆ ಅಲ್ಲಿ ವಿಲಿಯಂ ಮ್ಯಾರಿಸ್ಟರ್ ಒಂದು ಪದ್ಯ ಹೇಳಕತ್ತಿರ ಪದ್ಯ ಪದ್ಯ ಅದು ಯಾವ ಪದ್ಯ ಅಂದರೆ ವಿಲಿಯಂ ವರ್ಡ್ಸ್ ವರ್ತ್ ಒಂದು ಪದ್ಯ ಆ ಪದ್ಯ ಹೇಳ್ಬೇಕಾದ್ರೆ ಅದರಲ್ಲಿ ಸಮಾಧಿ ಅಂತ ಒಂದು ವರ್ಡ್ ಬರುತ್ತೆ ಆ ಸಮಾಧಿ ಬಗ್ಗೆ ವಿಲಿಯಂ ಮ್ಯಾರಿಸ್ಟರಿ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿದ್ದಿಲ್ಲ ಅವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ ನಿಮಗೆ ನೀವೆಲ್ಲರೂ ಕೂಡ ರಾಮಕೃಷ್ಣ ಪರಂ ಭೇಟಿಯಾಗಿ ಅವರು ಸಮಾಧಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳ್ತಾರೆ ಅವಾಗ ಅವಾಗ ಸ್ವಾಮಿ ವಿವೇಕಾನಂದ ಅಥವಾ ನರೇಂದ್ರ ದತ್ತ ಸ್ಟಾರ್ಟಿಂಗ್ ಇದ್ರಲ್ವಾ ಅವರು ಇಲ್ಲಿ ಹೋಗಿ ಅದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ತಿಳ್ಕೊತಾರೆ ಸಮಾಧಿ ಅಂದ್ರೆ ಏನು ಅಂತ ತಿಳ್ಕೊತಾರೆ ಯಾರ ಕಡೆಯಿಂದ ರಾಮಕೃಷ್ಣ ಪರಮಂಸರ ಕಡೆಯಿಂದ ಅಲ್ಲಿ ಸಾಮಾಜಿಕ ಸೇವೆ ಧ್ಯಾನ ಯೋಗ ಹಲವಾರು ತತ್ವಾಂತ ಸಿದ್ಧಾಂತಗಳನ್ನು ಅವರೆಲ್ಲರಲ್ಲಿ ಕಲಿತಾರೆ ಅವಾಗ ರಾಮಕೃಷ್ಣ ಪರಮಹಂಸ ನರೇಂದ್ರ ದತ್ತ ನನಗೆ ಸ್ವಾಮಿ ಅಂತ ಕರಿತೇನೆ ಅದೇ ಮುಂದೆ ಸ್ವಾಮಿ ವಿವೇಕಾನಂದ ಆಗುತ್ತೆ ಇದು ನರೇಂದ್ರನಾಥದಿಂದ ಬಂದಿರುವಂಥ ಹೆಸರು ಯಾವುದು ಸ್ವಾಮಿ ವಿವೇಕಾನಂದ ದಿಸ್ ಈಸ್ ಯುವರ್ ಫಸ್ಟ್ ಪಾಯಿಂಟ್ ಸೊ ನಿಮ್ಮ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ ಜನನ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಹದಿನೆಂಟುನೂರ ಅರವತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಓಕೆನಾ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ನೂರ ಐವತ್ತೊಂಬತ್ತು ವರ್ಷ ಆಗುತ್ತೆ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹನ್ನೆರಡನೇ ತಾರೀಕಿಗೆ ನಾವು ಒಂದು ನೂರ ಐವತ್ತೊಂಬತ್ತನೇ ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯ ದಿನ ಎಂದು ನಾವು ಆಚರಣೆ ಮಾಡ್ತೀವಿ ಫ್ರೆಂಡ್ಸ್ ಸೊ ಅಲ್ಲಿ ಕೇಳಿ ಇವರು ಕೋಲ್ಕತ್ತಾದಲ್ಲಿ ಹುಟ್ಟಿದ್ರು ಓಕೆನಾ ಇವರ ತಂದೆ ವಿಶ್ವನಾಥ ದತ್ತ ಇವರ ತಾಯಿ ಭುವನೇಶ್ವರಿ ದೇವಿ ಓಕೆನಾ ಇವರ ತಾಯಿ ಭುವನೇಶ್ವರಿ ದೇವಿ ಸೊ ಫ್ರೆಂಡ್ಸ್ ಸೊ ನಿಮ್ಗೆ ಇದೇ ಇಂಪಾರ್ಟೆಂಟ್ ಅಲ್ಲ ಓಕೆನಾ ಅವರ ತಂದೆ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ ಅವರ ತಾಯಿ ಹೆಸರು ಕೂಡ ಎಲ್ಲರಿಗೆ ಗೊತ್ತಿರುತ್ತೆ ಅವರ ಜನನ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ನಿಮಗೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಕೇಳಲ್ಲ ನಿಮಗೆ ಸು ಫ್ಯಾ ಫ್ಯಾಮಿಲಿ ಬಗ್ಗೆ ಕೇಳೋದಿಲ್ಲ ಅವರ ಸಾಧನೆ ಮತ್ತು ಅವರು ಮಾಡಿರುವಂಥ ಸಾಮಾಜಿಕ ಸೇವೆ ಬಗ್ಗೆ ಕೇಳ್ತಾರೆ ಆ ಸಾಮಾಜಿಕ ಸೇವೆ ಬಗ್ಗೆ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ ನಾನಿಲ್ಲಿ ಏನಂದರೆ ಫಸ್ಟ್ ಅವರು ಭಾರತದ ಪರವಾಗಿ ಫಸ್ಟ್ ಅವರು ಭಾರತದ ಪರವಾಗಿ ಭಾರತದ ಪರವಾಗಿ ಅಮೇರಿಕದಲ್ಲಿರುವಂತಹ ಒಂದು ಚಿಕ್ಯಾಗೋ ಪ್ರದೇಶಕ್ಕೆ ಭಾರತದ ಪರವಾಗಿ ಅಮೇರಿಕದಲ್ಲಿರುವಂತಹ ಒಂದು ಚಿಕ್ಯಾಗೋ ಪ್ರದೇಶಕ್ಕೆ ಅವರು ಭೇಟಿ ಕೊಡ್ತಾರೆ ಯಾಕೆ ಭೇಟಿ ಕೊಡ್ತಾರೆ ಅಂದರೆ ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಅಂತ ಒಂದು ಸಭೆ ನಡೆದಿರುತ್ತೆ ಆ ವಿಶ್ವ ಧರ್ಮ ಸಮ್ಮೇಳನದ ಸಭೆಗಾಗಿ ಭಾರತವನ್ನು ಉದ್ದೇಶಿಸಿ ಯಾರು ಹೋಗ್ತಾರೆ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಅವರಿಗೆ ಬೆಳಗ್ಗೆ ಮುಂಜಾನೆಯಿಂದ ಓಕೆನಾ ಮುಂಜಾನೆಯಿಂದ ಅಪ್ ಟು ಮಧ್ಯಾಹ್ನವರೆಗೆ ಅವರು ಕಾಯಿಸ್ತಾರೆ ಮುಂಜಾನೆಯಿಂದ ಅಪ್ ಟು ಮಧ್ಯಾಹ್ನವರೆಗೂ ಅವ್ರನ್ನ ಕಾಯಿಸ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಭಾಷಣನೇ ಕೊಡೋದಿಲ್ಲ ಅವ್ರು ಮಾತಾಡೋಕ್ಕೆ ಅವ್ರ ಅವಕಾಶನೇ ಕೊಡೋದಿಲ್ಲ ಅವಾಗ ಎಲ್ಲರೂ ಅವ್ರು ನೋಡಿ ಗೇಲಿ ಮಾಡ್ತಾ ಇರ್ತಾರೆ ಇವರೇನು ಸನ್ಯಾಸಿತರು ಬಂದಿದ್ದಾರೆ ಇವ್ರು ಏನು ಮಾಡ್ತಾರೆ ಇಲ್ಲಿ ಸೊ ಶಿವರೇನು ಮಾತಾಡ್ತಾರೆ ಸೊ ಇವ್ರು ಕರೆಕ್ಟ್ ಇದ್ದಾರಾ ಶಿವರೇನು ಸಾಮಾಜಿಕ ಸೇವೆ ಬಗ್ಗೆ ಅಷ್ಟಕ್ಕೊಂದು ಇನ್ಫಾರ್ಮೇಷನ್ ತೊಗೊಂಡಿದ್ದಾರಾ ಅಂತ ಅಲ್ಲಿರ್ತಕ್ಕಂಥ ಜನರೆಲ್ಲ ಗೇಲಿ ಮಾಡ್ತಾರೆ ಅವಾಗ ಸ್ವಾಮಿ ವಿವೇಕಾನಂದ ಸ್ವಲ್ಪ ಗಡಿಬಿಡಿ ಉಂಟಾಗುತ್ತೆ ಅವರಲ್ಲಿ ಕೂಡ ಭಯ ಭಯ ಬರುತ್ತೆ ಅವರಲ್ಲಿ ಕೂಡ ಭಯ ಭಯ ಬಂದಾಗ ಕೊನೆಗೆ ಒಂದು ಸ್ಟೇಜ್ ಸಿಗುತ್ತೆ ಆ ಮಧ್ಯಾಹ್ನ ಟೈಮಲ್ಲಿ ಅವರಿಗೆ ಸ್ಟೇಜ್ ಸಿಕ್ಕಾಗ ಅವ್ರ ಭಾಷೆ ಮೇಲೆ ನಿಲ್ತಾರೆ ಓಕೆನಾ ಸ್ಟೇಜ್ ಮೇಲೆ ನಿಲ್ತಾರೆ ಸ್ಟೇಜ್ ಮೇಲೆ ನಿಂತ ಮೇಲೆ ಅವರು ಫಸ್ಟ್ ಮಾತಾಡುವಂಥ ಒಂದು ಸೆಂಟೆನ್ಸ್ ಏನೆಂದರೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅವರು ಸ್ಟಾರ್ಟ್ ಅವ್ರ ಭಾಷಣ ಸ್ಟಾರ್ಟ್ ಮಾಡೋದೇ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಒಂದು ಇಂದ ಸ್ಟಾರ್ಟ್ ಮಾಡ್ತಾರೆ ಆ ಸೆಂಟೆನ್ಸು ಎಷ್ಟು ಅಲ್ಲಿರ್ತಕ್ಕಂಥ ಜನರಿಗೆ ಎಷ್ಟು ಅಂತಂದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಲ್ಲಿರುವಂತಹ ಸಾವಿರಾರು ವ್ಯಕ್ತಿಗಳು ಸರಿನಾ ಏಳು ಸಾವಿರ ವ್ಯಕ್ತಿಗಳು ಕೂಡ ಅವರೇನಾದರು ಎದ್ದು ನಿಂತುಕಂದು ಚಪ್ಪಳೆ ಹೊಡೆಗೆ ಸ್ಟಾರ್ಟ್ ಮಾಡಿದರು ಎಷ್ಟರ ಮಟ್ಟಿಗೆ ಮೋಟಿವೇಶನ್ ಆಗಿತ್ತು ಆ ಡೈಲಾಗ್ ಅಂದರೆ ಕಂಟಿನ್ಯೂಸ್ ಆಗಿ ಎರಡು ನಿಮಿಷದವರೆಗೆ ಕಂಟಿನ್ಯೂಸ್ ಆಗಿ ಎರಡು ನಿಮಿಷದವರೆಗೆ ಅವರು ಚಪ್ಪಾಳೆ ನಿಲ್ಸೋಕ್ಕೆ ಆಗ್ತಿಲ್ಲ ಅವಾಗ ಸ್ವಾಮಿ ವಿವೇಕಾನಂದರಿಗೆ ಏನಾಗುತ್ತೆ ಶಾಕ್ ಆಗುತ್ತೆ ಶಾಕ್ ಯಾಕೆ ಇವರು ಸು ಇವರೆಲ್ಲ ನನ್ನನ್ನು ನೋಡಿ ಗೇಲಿ ಮಾಡಿದ್ರು ಬಟ್ ಇವಾಗ ನನಗೆ ಇವರು ಮೋಟಿವೇಶನ್ ಆಗ್ತಾ ಇದ್ದಾರಲ್ಲ ಅಂತ ಸ್ವಾಮಿ ವಿವೇಕಾನಂದರಿಗೆ ಶಾಕ್ ಆಗುತ್ತೆ ಅವಾಗ ಸ್ವಾಮಿ ವಿವೇಕಾನಂದರು ಎರಡು ನಿಮಿಷ ಆದ ಮೇಲೆ ಓಕೆನಾ ಎರಡು ನಿಮಿಷ ಆದ ಮೇಲೆ ಅವರು ಮತ್ತೆ ಭಾಷಣ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಮತ್ತೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಅಂದಮೇಲೆ ಅಲ್ಲಿರ್ತಕ್ಕಂಥ ಹಿಂದೂ ಧರ್ಮದ ಓಕೆನಾ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಬಗ್ಗೆ ಉದ್ದೇಶಿಸಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದು ಇಂಡಿಯನ್ ಮ್ಯಾಪ್ ಅದಪ್ಪ ಅಂತಂದ್ರೆ ನಿಮಗೆ ಈ ಕಡೆ ಬರುವಂತ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಗ್ಗೆ ಹಿಂದೂ ಧರ್ಮ ಎಂದರೆ ಏನು ಓಕೆನಾ ಹಿಂದೂ ಧರ್ಮದಲ್ಲಿರುವಂತಹ ಸಾಮಾಜಿಕ ಸೇವೆ ಏನು ಹಿಂದೂ ಧರ್ಮದಲ್ಲಿರುವಂತಹ ತತ್ವಾಂತ ಸಿದ್ಧಗಳೇನು ಅವೆಲ್ಲವೂ ಕೂಡ ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಕಂಪ್ಲೀಟ್ ಆಗಿ ತಿಳುವಳಿಸ್ತಾರೆ ಓಕೆನಾ ಕಂಪ್ಲೀಟಾಗಿ ಉಣಬಡಿಸ್ತಾರೆ ಅವಾಗ ಭಾರತ ಎಂದರೇನು ಭಾರತ ಎಲ್ಲಿದೆ ಭಾರತದಲ್ಲಿರುವಂತಹ ಸಿದ್ಧಾಂತಗಳನ್ನ ನಾವು ಕೂಡ ಕಲಿಬೇಕಂತೇಳಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಕೆಲವೊಬ್ಬ ವ್ಯಕ್ತಿಗಳು ಕೂಡ ಭಾರತಕ್ಕೆ ಬಂದು ಇಲ್ಲಿರುವಂಥ ಎಲ್ಲ ರಾಜಕೀಯ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಅರ್ಥ ವ್ಯವಸ್ಥೆ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ ಎಲ್ಲದರ ಬಗ್ಗೆ ಅವರು ಕೂಡ ಅಧ್ಯಯನ ಮಾಡ್ತಾರೆ ಇದೇ ಥರ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅವರು ಸೆಕೆಂಡ್ ಟೈಮ್ ಹದಿನೆಂಟುನೂರ ತೊಂಬತ್ತೈದರಿಂದ ಫಸ್ಟ್ ಅವರು ಅಮೆರಿಕಕ್ಕೆ ಹೋದ್ಮೇಲೆ ಓಕೆನಾ ಹದಿನೆಂಟುನೂರ ತೊಂಬತ್ತರ ಇಸ್ವಿಯಲ್ಲಿ ಅವ್ರು ಅಮೆರಿಕಕ್ಕೆ ಹೋಗ್ತಾರೆ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಸೆಕೆಂಡ್ ಟೈಮ್ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಕೂಡ ಸೆಕೆಂಡ್ ಟೈಮ್ ಮತ್ತೆ ಅವ್ರು ಅಮೇರಿಕಕ್ಕೆ ಹೋಗ್ತಾರೆ ಇವು ನಿಮಗೆ ಇಂಪಾರ್ಟೆಂಟ್ ಅಲ್ಲ ನಾನು ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂತಂದರೆ ರಾಷ್ಟ್ರೀಯ ಯುವ ದಿನದ ಬಗ್ಗೆ ಒಂದು ಎಸ್ ಐ ಕೇಳಿದ್ದಪ್ಪ ಅಂತಂದರೆ ನೀವು ಎಸ್ ಐಯಲ್ಲಿ ಇವೆಲ್ಲ ಪಾಯಿಂಟ್ಸ್ಗಳನ್ನು ಹಾಕಲೇಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತ್ರೀ ಸಿಕ್ಸ್ಟಿ ಒಳಗಡೆ ಹೇಳ್ಬೇಕಾಗಿದೆ ಸ್ವಲ್ಪ ಕೇಳಿ ಫ್ರೆಂಡ್ಸ್ ಸೊ ಅವರು ಅಮೇರಿಕದಿಂದ ಓಕೆನಾ ಅವರು ಚಿಕ್ಕಾಗದಿಂದ ಭಾರತಕ್ಕೆ ಬಂದರು ಸೊ ಚಿಕ್ಯಾಗದಿಂದ ಭಾರತಕ್ಕೆ ಬಂದ ಮೇಲೆ ಅವರ ಗುರು ಹೇಳಿ ರಾಮಕೃಷ್ಣ ಪರಮಹಂಸ ಅವರ ಗುರು ಆಗಿದ್ರು ಬಟ್ ಆ್ಯಕ್ಚುಲಿ ಸ್ವಾಮಿ ವಿವೇಕಾನಂದರು ಕಲಿತಿರುವಂಥ ಕಾಲೇಜ್ ಯಾವುದಂದರೆ ಕಲ್ಕತ್ತಾದಲ್ಲಿರುವಂತಹ ಸ್ಕಾಟಿಶ್ ಚರ್ಚ್ ಕಲ್ಕತ್ತದಲ್ಲಿರುವಂತಹ ಸ್ಕಾಟಿಷ್ ಚರ್ಚ್ ಕಾಲೇಜ್ನಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡ್ತಾರೆ ತತ್ವಶಾಸ್ತ್ರ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ ಅವರು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ ಎಲ್ಲಿ ಕಲ್ಕತ್ತಾದಲ್ಲಿ ಯಾವ ಕಾಲೇಜಿನಲ್ಲಿ ಅಂತ ಕೇಳಿದರೆ ಸ್ಕಾಟಿಷ್ ಚರ್ಚ್ ಕಾಲೇಜ್ನಲ್ಲಿ ಸರಿನಾ ನೆಕ್ಸ್ಟ್ ಕೇಳಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಒಂದು ಪಾಯಿಂಟ್ ಹೇಳಿದ್ದೆ ಫ್ರೆಂಡ್ಸ್ ಏನು ಹೇಳಿದ್ದೆ ಗೊತ್ತಾ ನಾನು ನಿಮಗೊಂದು ಪಾಯಿಂಟು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರಕ್ಕೆ ಸ್ವಾಮಿ ವಿವೇಕಾನಂದರು ಹುಡ್ತಾರೆ ಬಟ್ ಅಮೇರಿಕದ ಚಿಕ್ಕಯುಗದಲ್ಲಿ ಒಂದು ಸಮ್ಮೇಳನ ನಡೀತೆ ಅಂತ ಹೇಳಿದ್ದೆ ಯಾವುದದು ವಿಶ್ವ ಧರ್ಮ ಸಮ್ಮೇಳನ ಅದು ಯಾವ ಡೇಟಿಗೆ ನಡೀತೆ ವಿಶ್ವಧರ್ಮ ಸಮ್ಮೇಳನ ಅಂತಂದರೆ ಸಪ್ಟೆಂಬರ್ 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 ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಹದಿನೆಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಹದಿನೆಂಟುನೂರ ತೊಂಬತ್ತ್ಮೂರಲ್ಲಿ ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆಯುತ್ತೆ ಆ ಒಂದು ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಹೇಳ್ತಾರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಹೇಳ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಭಾರತದಲ್ಲಿ ವಿಶ್ವ ಸಹೋದರತ್ವ ದಿನ ವಿಶ್ವ ಸಹೋದರತ್ವ ದಿನ ಅಂತೇಳಿ ಭಾರತದಲ್ಲಿ ನಾವು ಆಚರಣೆ ಮಾಡ್ತೀವಿ ಒಂದು ನೆನಪಿಗಾಗಿ ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಮಾತಾಡಿರುವಂತಹ ಸ್ವಾಮಿ ವಿವೇಕಾನಂದರ ನೆನಪಿಗಾಗಿ ಸಹೋದರತ್ವ ದಿನವನ್ನು ನಾವು ಭಾರತದಲ್ಲಿ ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟುನೂರ ತೊಂಬತ್ತ್ಮೂರಂದು ನಾವು ಆಚರಣೆ ಮಾಡ್ತಾ ಈಗ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ನಾವು ಅಂತಂದರೆ ನೆಕ್ಸ್ಟ್ ಪಾಯಿಂಟ್ ಕೇಳಿ ಇಲ್ಲಿ ಇವರು ಜುಲೈ ನಾಲ್ಕು ಹತ್ತೊಂಬತ್ ನೂರ ಏಳನೇ ತಾರೀಕು ಇವರು ಮರಣ ಹೊಲ್ತಾರೆ ಟೋಟಲ್ ಹದಿನೆಂಟುನೂರ ಅರವತ್ತ್ ಮೂರರಿಂದ ಹದಿನೆಂಟುನೂರ ಅರವತ್ತ್ ಮೂರರಿಂದ ಅಪ್ ಟು ಹತ್ತೊಂಬತ್ ನೂರ ಎರಡು ಅಂದರೆ ಮೂವತ್ತೊಂಬತ್ತು ವರ್ಷಗಳ ಕಾಲ ಅವರು ಜೀವಿಸ್ತಾರೆ ಈ ಮೂವತ್ತೊಂಬತ್ತು ವರ್ಷದಲ್ಲಿ ಅವ್ರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಇವತ್ತಿನ ಕ್ಲಾಸ್ ಇದೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕೇಳಿ ಇಷ್ಟೆಲ್ಲ ಆದಮೇಲೆ ನೋಡಿ ಇದು ರಾಮಕೃಷ್ಣ ಪರಮಹಂಸರ ಮಿಷನ್ ಇದು ಓಕೆನಾ ಇದು ರಾಮಕೃಷ್ಣ ಪರಮಹಂಸರ ಮಠ ಇದು ರಾಮಕೃಷ್ಣ ಪರಮಹಂಸ ಮಾಡೋ ಯಾವ ಥರ ಇದೆ ಶ್ರೀ ನೀವು ಯಾವ ನೀವು ಯಾರು ನೋಡಿಲ್ಲ ನೀವು ಕಲ್ಕತ್ತೆ ಹೋಗಿ ನೋಡ್ಬೇಕಂತೇನ ಇಲ್ಲ ಇಲ್ಲೇ ನೋಡಿ ಸಂತೋಷ್ ಫೌಂಡೇಶನ್ ಲಾಡೋ ಇಲ್ಲಿ ಇಡೀ ಓರ್ಡೋ ಮ್ಯಾಪ್ ತೋರಿಸೋಕಲ್ತೀವಿ ನಾವು ಬರೀ ರಾಮಕೃಷ್ಣ ಪರಮಹಂಸ ಅಷ್ಟೇ ಅಲ್ಲ ಭಾರತದಲ್ಲಿರುವಂಥ ಪ್ರಸಿದ್ಧವಾದ ಸ್ಥಳಗಳು ಅಷ್ಟೇ ಅಲ್ಲ ಓಡಲ್ಲಿರುವಂಥ ಎಲ್ಲ ಜಗತ್ತಿನ ಪ್ರಸಿದ್ಧ ಕೇಂದ್ರಗಳನ್ನು ಕೂಡ ನಾವು ಇಲ್ಲೇ ತೋರಿಸ್ತಾ ಇದ್ವಿ ಸ್ವಲ್ಪ ಕೇಳಿ ಇಷ್ಟೆಲ್ಲ ಆದಮೇಲೆ ನೋಡಿ ಇದು ಸ್ವಾಮಿ ವಿವೇಕಾನಂದರು ಮಾಡಿರುವಂತಹ ಭಾಷಣ ಎಲ್ಲಿ ಚಿಕೆ ಆಗೋದಲ್ಲಿ ಇಲ್ಲಿ ಕರೆಕ್ಟ್ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಇವರು ಎಲ್ಲ ನೋಡಿ ಎಲ್ಲ ಜನರು ಕೂಡ ಅವ್ರು ಮಾತಾಡಿರುವಂತ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಒಂದು ಸೆಂಟೆನ್ಸ್ಗೆ ಎಲ್ಲರೂ ಎದ್ದು ನಿಂತ್ಕಂದ್ ಏನು ಮಾತಾಡ್ತಾರೆ ಬರೀ ಚಪ್ಪಳೆ ಹೊಡಿತಾರೆ ಎರಡು ನಿಮಿಷಗಳ ಕಾಲ ನಿರಂತರವಾಗಿ ಚಪ್ಪಳ ಹೊಡಿತಾರೆ ಅವರು ನೆಕ್ಸ್ಟ್ ಏನು ಪಾಯಿಂಟ್ ಅಂತಂದ್ರೆ ಇವರು ನಮ್ಮ ರಾಮಕೃಷ್ಣ ಪರಮಾಂಸ ಇವರು ನಮ್ಮ ರಾಮಕೃಷ್ಣ ಪರಮಾಂಸ ಸ್ವಲ್ಪ ಕೇಳಿ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಆದಮೇಲೆ ಓಕೆ ರಾಮಕೃಷ್ಣ ಪರಮ ಅಂಶ ಓಕೆನಾ ಫಸ್ಟು ರಾಮಕೃಷ್ಣ ಮಠ ಆಗಿತ್ತದು ಓಕೆನಾ ರಾಮಕೃಷ್ಣ ಮಠ ಫಸ್ಟು ಕಲ್ಕತ್ತದ ರಾಮಕೃಷ್ಣ ಮಠ ಫಸ್ಟು ಕಲ್ಕತ್ತದ ಕಲ್ಕತ್ತದ ಬಾರ ಎಂಬ ಗ್ರಾಮದಲ್ಲಿ ಓಕೆನಾ ಫಸ್ಟ್ ರಾಮಕೃಷ್ಣ ಮಠ ಎಲ್ಲಿ ಸ್ಥಾಪನೆ ಆಗಿತ್ತು ಕಲ್ಕತ್ತಾದ ಬಾರ ಎಂಬ ಗ್ರಾಮದಲ್ಲಿ ರಾಮಕೃಷ್ಣ ಮಠ ಸ್ಥಾಪನೆ ಆಗಿತ್ತು ಫ್ರೆಂಡ್ಸು ನೆಕ್ಸ್ಟು ರಾಮಕೃಷ್ಣ ಮಠ ಇರೋದು ರಾಮಕೃಷ್ಣ ಮಿಷನ್ ಆಗಿ ಹದಿನೆಂಟುನೂರ ತೊಂಬತ್ತೇಳು ಮೇ ಒಂದರಂದು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಯಾಕೆ ರಾಮಕೃಷ್ಣ ಮಿಷನಿನ ಉದ್ದೇಶ ಏನಂತಂದರೆ ಇದರ ಉದ್ದೇಶ ಸಾಮಾಜಿಕ ಸೇವೆಗಳ ಬಗ್ಗೆ ಓಕೆನಾ ರಾಷ್ಟ್ರೀಯ ಯುವಕರಲ್ಲಿ ಮೂಡಿಸುವಂತಹ ತತ್ವಂಥ ಸಿದ್ಧಾಂತಗಳ ಬಗ್ಗೆ ಓಕೆನಾ ತತ್ವ ಸಿದ್ಧಾಂತಗಳ ಬಗ್ಗೆ ಈ ರಾಮಕೃಷ್ಣ ಮಿಷನ್ ಫುಲ್ಲು ಆಚರಣೆ ಮಾಡ್ತಾರೆ ಯಾರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನೋಡಿ ಫ್ರೆಂಡ್ಸ್ ಹದಿನೆಂಟುನೂರ ತೊಂಬತ್ತೇಳು ಮೇ ಒಂದನೇ ತಾರೀಕಿಗೆ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ ಸೊ ನಿಮಗೆ ಒಂದು ಜಿಗ ಪಾಯಿಂಟ್ ಇದರಲ್ಲಿ ನಾನು ನಿಮ್ಗೆ ಹೇಳ್ಬೇಕಾದ್ರೆ ರಾಮಕೃಷ್ಣ ಮಿಷನ್ ಓಕೆನಾ ರಾಮಕೃಷ್ಣ ಮಿಷನಿನ ಎರಡು ಕೇಂದ್ರಗಳು ಯಾವ ಅಂತ ಕೇಳ್ತೇನೆ ಅದರಲ್ಲಿ ಮೊದಲನೇ ಕೇಂದ್ರ ಯಾವುದು ನಿಮಗೆ ಬೇಲೂರು ಬೇಲೂರು ಮಠ ಅಂತ ಕರಿತೀವಿ ನಾವು ಬೇಲೂರು ಮಠ ಆ ಬೇಲೂರು ಮಠ ಬೇಲೂರು ಮಠ ಎಲ್ಲಿದೆ ಅಂತಂದರೆ ಅದೇ ಕಲ್ಕತ್ತಾದಲ್ಲಿದೆ ಬೇಲೂರು ಮಠ ಎಲ್ಲಿದೆ ಅಂತಂದರೆ ಅದು ಕಲ್ಕತ್ತಾದಲ್ಲಿದೆ ಸೆಕೆಂಡ್ ಯಾವುದು ಅಂತ ಕೇಳ್ತಾರೆ ಸೆಕೆಂಡ್ ಮಾಯಾವತಿ ಸೆಕೆಂಡ್ ಯಾವುದು ಸೆಕೆಂಡ್ ಮಾಯಾವತಿ ಸೆಕೆಂಡ್ ಯಾವುದು ಮಾಯಾವತಿ ಈ ಮಾಯಾವತಿ ಎಲ್ಲಿದೆ ಅಂತ ಕೇಳ್ತಾರೆ ಅಲ್ಮೋರ ಅಲ್ಮೋರದ ಬಳಿ ಇದೆ ಮಾಯಾವತಿ ಎಲ್ಲಿದೆ ಅಲ್ಮೋರ ಬಳಿ ಇದೆ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ನಾನು ಇವಾಗ ಅಲ್ಮೋರ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್ ಸ್ವಲ್ಪ ನೀವು ಕೂಡ ನನ್ನ ಜೋಡಿ ವರ್ಕ್ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಆಗ್ತೀರಾ ಹದಿನೆಂಟುನೂರ ತೊಂಬತ್ತೇಳು ಮೇ ಒಂದನೇ ತಾರೀಕಿಗೆ ಈ ಕಲ್ಕತ್ತಾದಲ್ಲಿ ಸಾಮಾಜಿಕ ಸೇವೆಗಾಗಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದರು ಇದರ ಕೇಂದ್ರಗಳು ಅಲ್ಲಿದ್ದಾವೆ ಒಂದು ಬೇಲೂರು ಮಠದಲ್ಲಿದೆ ಇನ್ನೊಂದಲ್ಲಿದೆ ಮಾಯಾವತಿಯಲ್ಲಿದೆ ಓಕೆನಾ ಸೊ ನೆಕ್ಸ್ಟ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಫಸ್ಟು ರಾಮಕೃಷ್ಣ ಪರಮಾಂಸದ ಬಗ್ಗೆ ಸ್ವಾಮಿ ವಿವೇಕಾನಂದರು ಇಷ್ಟೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ನಮ್ಗೆ ಹೇಳಿದರು ಬಟ್ ಸ್ವಾಮಿ ವಿವೇಕಾನಂದರು ಕೂಡ ಕೆಲವೊಂದು ಕೃತಿಗಳು ಬರೆದಿದ್ದಾರೆ ಕೆಲವೊಂದು ಬುಕ್ಗಳು ಬರೆದಿದ್ದಾರೆ ಅವು ಅಂತಂದರೆ ಫಸ್ಟ್ ಬರ್ಕಳಿ ಫಸ್ಟ್ ಕರ್ಮಯೋಗ ಫಸ್ಟ್ ಒನ್ ಈಸ್ ಕರ್ಮಯೋಗ ಕರ್ಮ ಯೋಗ ಕರ್ಮ ಯೋಗ ಸೆಕೆಂಡೊನ್ ಯಾವುದಂತಂದರೆ ರಾಜಯೋಗ ಒನ್ ಯಾವ್ದಂದರೆ ರಾಜಯೋಗ ರಾಜಯೋಗ ತರ್ಡ್ ಒನ್ ಯಾವುದಂತಂದರೆ ದಿ ಜರ್ನಿ ಆಫ್ ದಿ ಜರ್ನಿ ಆಫ್ ದಿ ಜರ್ನಿ ದಿ ಜರ್ನಿ ಆಫ್ ಕೊಲಂಬೋ ದಿ ಜರ್ನಿ ಆಫ್ ಕೊಲಂಬ ಟು ದಿ ಜರ್ನಿ ಆಫ್ ಕೊಲಂಬ ಟು ಅಲ್ಮೋರಾ ದಿ ಜರ್ನಿ ಆಫ್ ಕೊಲಂಬ ಟು ಅಲ್ಮೋ ಅಲ್ಮೋರಾ ಅಂತ ಮೂರು ಪುಸ್ತಕಗಳನ್ನು ಬರೀತಾರೆ ಇವರು ಬಟ್ ಇಸ್ವಿ ನಿಮಗೆ ಬೇಕಾದಪ್ಪ ಅಂತಂದರೆ ಬರ್ಕೊಳ್ಳಿ ಕರ್ಮಯೋಗ ಎಂಬ ಪುಸ್ತಕವನ್ನು ಹದಿನೆಂಟುನೂರ ತೊಂಬತ್ತಾರಲ್ಲಿ ಬರೀತಾರೆ ನೆಕ್ಸ್ಟ್ ರಾಜಯೋಗ ಪುಸ್ತಕವನ್ನು ಹದಿನೆಂಟುನೂರ ತೊಂಬತ್ತಾರಲ್ಲಿ ಬರೀತಾರೆ ಸೊ ನೆಕ್ಸ್ಟ್ ಹದಿನೆಂಟುನೂರ ತೊಂಬತ್ತಾರಲ್ಲಿ ಕೂಡ ಬರೀತಾರೆ ಸೊ ನೆಕ್ಸ್ಟ್ ದಿ ಜರ್ನಿ ಆಫ್ ಕೊಲಂಬಸ್ ಟು ಹಲ್ಮೂರ ಪುಸ್ತಕವನ್ನು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬರೀತಾರೆ ಫ್ರೆಂಡ್ಸ್ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬರೀತಾರೆ ದಿಸ್ ಈಸ್ ಆಲ್ ಅಬೌಟ್ ರಾಷ್ಟ್ರೀಯ ಯುವ ದಿನದ ಬಗ್ಗೆ ಫ್ರೆಂಡ್ಸ್ ಏನಿಲ್ಲ ರಾಷ್ಟ್ರೀಯ ಯುವ ದಿನದ ಉದ್ದೇಶ ಇಷ್ಟೇ ನಮ್ಮಂಥ ಯುವಕರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗ್ರಿ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡ್ರಿ ಭಾರತ ಅಂದ್ರೆ ಏನಂತ ಇಡೀ ಪ್ರಪಂಚಕ್ಕೆ ತೋರಿಸಿ ಅಂತ ಅವ್ರು ನಮಗೆ ಹೇಳಿಕೊಡ್ತಿದ್ದಾರೆ ಫ್ರೆಂಡ್ಸು ಇಷ್ಟೇ ಫಸ್ಟ್ ಏನರ್ಥ ಮಾಡ್ಕೋಬೇಕು ರಾಷ್ಟ್ರೀಯ ಯುವ ದಿನ ಯಾವಾಗ ಆಚರಣೆ ಮಾಡ್ತಾರೆ ಜನವರಿ ಹನ್ನೆರಡನೇ ತಾರೀಕಿಗೆ ಓಕೆನಾ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಇದರಲ್ಲಿ ಹೇಳ್ಬೇಕಂದ್ರೆ ಜಸ್ಟ್ ಕೇಳಿವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳ್ಬೇಕಂದ್ರೆ ಸ್ವಲ್ಪ ಕೇಳಿ ಫಸ್ಟು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಈ ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಯುವ ದಿನವನ್ನು ನಾವು ಭಾರತದಲ್ಲಿ ಆಚರಣೆ ಮಾಡ್ಬೇಕಂತೇಳಿ ಅಂತೇಳಿ ಫಸ್ಟ್ ಘೋಷಣೆ ಮಾಡ್ತಾರೆ ಹತ್ತೊಂಬತ್ ಎಂಬತ್ನಾಲ್ಕರಲ್ಲಿ ಫಸ್ಟ್ ಭಾರತ ಸರ್ಕಾರ ಫಸ್ಟ್ ಭಾರತ ಸರ್ಕಾರ ರಾಷ್ಟ್ರೀಯ ಯುವ ದಿನ ನಾವು ಆಚರಣೆ ಮಾಡಬೇಕು ಅಂತೇಳಿ ಫಸ್ಟ್ ಘೋಷಣೆ ಮಾಡ್ತಾರೆ ಭಾರತ ಸರ್ಕಾರ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಫಸ್ಟ್ ಘೋಷಣೆ ಮಾಡ್ತಾರೆ ಘೋಷಣೆ ಓಕೆನಾ ಇನ್ನು ಜಾರಿಗೆ ಬಂದಿರಲ್ಲ ಓಕೆನಾ ಫಸ್ಟ್ ಘೋಷಣೆ ಮಾಡ್ತಾರೆ ಬಟ್ ಆ ಘೋಷಣೆ ಮಾಡಿದ ಮೇಲೆ ನೂರ ಎಂಬತ್ತೈದರಲ್ಲಿ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಫಸ್ಟ್ ರಾಷ್ಟ್ರೀಯ ಯುವ ದಿನವಂತೂ ಆಚರಣೆ ಮಾಡ್ತಾರೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಭಾರತ ಸರ್ಕಾರ ಹತ್ತೊಂಬತ್ನೂರ ಎಂಬತ್ತೈದರಿಂದ ಜನವರಿ ಹನ್ನೆರಡನೇ ತಾರೀಕಿಗೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಜನವರಿ ಹನ್ನೆರಡನೇ ತಾರೀಕಿಗೆ ರಾಷ್ಟ್ರೀಯ ಯುವ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಚಾಲನೆ ಕೊಡ್ತಾರೆ ಅರ್ಥ ಆಗ್ತೀನ ಫಸ್ಟ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರ ಘೋಷಣೆ ಮಾಡುತ್ತೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ನಮ್ಮ ಭಾರತ ಸರ್ಕಾರ ಜನವರಿ ಹನ್ನೆರಡನೇ ತಾರೀಕಿಗೆ ರಾಷ್ಟ್ರೀಯ ಯುವ ದಿನ ನಾವು ಆಚರಣೆ ಮಾಡ್ಬೇಕಂತ ಹೇಳುತ್ತೆ ಫ್ರೆಂಡ್ಸ್ ಇವೆಲ್ಲ ಪಾಯಿಂಟ್ಸ್ ಗಳು ನೀವು ಡೌನ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದೇ ಕಡೆ ಸಿಗಲ್ಲ ಇವು ಇವೆಲ್ಲ ಪಾಯಿಂಟ್ಸ್ಗಳು ಒಂದೇ ಕಡೆ ಸಿಗಲ್ಲ ಅದಕ್ಕೋಸ್ಕರ ನೀವು ಎಲ್ಲ ಪಾಯಿಂಟ್ಸ್ ಗಳನ್ನ ನೀಟೇ ನೋಟ್ಸ್ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಇವೆಲ್ಲ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಓಕೆನಾ ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಎಂಟ್ರಿ ಕೊಡೋಣ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ರಾಷ್ಟ್ರೀಯ ಯುವಕರ ದಿನ ಆಯಿತು ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನ ಆಯಿತು ಸ್ವಾಮಿ ವಿವೇಕಾನಂದರ ಗುರು ಯಾರು ಅಂತ ಗೊತ್ತಾಯಿತು ಚಿಕೇಗೋದಲ್ಲಿ ಅವ್ರು ಮಾಡಿರುವಂಥ ಭಾಷಣ ನಿಮಗೆ ಎಲ್ಲ ಗೊತ್ತಾಯಿತು ಫ್ರೆಂಡ್ಸು ನೋಡಿ ಇವ್ರು ಯಾರು ಅಂತ ನಾನು ನಿಮ್ಗೆ ಹೇಳ್ತೀನಿ ಇವ್ರು ಯಾರು ಅಂತ ನಾನು ನಿಮ್ಗೆ ಹೇಳೋಕ್ಕಿಂತ ಮೊದಲು ಯುನೆಕ್ಸ್ ಕಂಪನಿಯ ಓನರ್ ಇವರು ಓಕೆನಾ ಯುನೆಕ್ಸ್ ಯುನೆಕ್ಸ್ ಕಂಪನಿಯ ಓನರ್ ಯಾರು ಹೆಸರು ನೋಡ್ಕೊಂಡು ಹೇಳಿ ಈ ಹೆಸರು ನೋಡ್ಕಂಡ್ ಕಮೆಂಟ್ ಬಾಕ್ಸಲ್ಲಿ ಯಾಕೆ ಓಕೆನಾ ಹೆಸರು ಬರೆದಿದ್ದೀನಿ ನೋಡಿ ಹೆಸರು ನೋಡ್ಕಂಡ್ ಕಮೆಂಟ್ ಬಾಕ್ಸಲ್ಲಿ ಯಾಕೆ ಓಕೆನಾ ಯೋನೆಕ್ಸ್ ಯೋನೆಕ್ಸ್ ಅದರ ಅರ್ಥ ಕೇಳಿ ನೀವು ಸುಮ್ಮನೆ ಓದಕ್ಕೆ ಹೋಗ್ಬೇಡಿ ಯೋನಿಯಸ್ ಭಾರತ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಫಸ್ಟು ಭಾರತ ಓಪನ್ ಟೂರ್ ಮೀದಿದ್ದು ಯೋನೆಕ್ಸ್ ಭಾರತ ಓಪನ್ ಟೂರ್ನಿ ಯಾಕಾಯಿತು ಅವೆಲ್ಲ ಬಗ್ಗೆ ನಿಮಗೆ ಹಿನ್ನೆಲೆ ಗೊತ್ತಿರಬೇಕು ಆ ಹಿನ್ನೆಲೆ ಏನಂತಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವು ಫಸ್ಟು ಫಸ್ಟು ಯೋನೆಕ್ಸ್ ಫಸ್ಟು ಯೋನೆಕ್ಸ್ ಸನ್ರೈಸ್ ಓಕೆನಾ ಫಸ್ಟು ಯೋನೆಕ್ಸ್ ಸನ್ರೈಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ನಾವು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಚಾಲನೆ ಕೊಟ್ವಿ ಫಸ್ಟು ಯೋನೆಕ್ಸ್ ಸನ್ರೈಸ್ ಇಂಡಿಯಾ ಓಪನ್ ಬ್ಯಾಡ್ಮಿಟನ್ ಇದ್ದಿದ್ದು ಮೊದಲು ಏನಿತ್ತು ಅಂತಂದರೆ ಭಾರತ ಭಾರತ ಓಪನ್ ಟೂರ್ನಿ ಅಂತ ಅಷ್ಟೇ ಇತ್ತು ಇದು ಭಾರತ ಭಾರತ ಓಪನ್ ಬ್ಯಾಡ್ಮಿಂಟನ್ ಅಂತ ಅಷ್ಟೇ ಇತ್ತು ಭಾರತ ಓಪನ್ ಬ್ಯಾಡ್ಮಿಟನ್ ಭಾರತ ಓಪನ್ ಬ್ಯಾಡ್ಮಿಟನ್ ಅಂತ ಅಷ್ಟೇ ಇತ್ತು ಇದು ಮೊದಲು ಓಕೆನಾ ಬಟ್ ಯೋನೆಕ್ಸ್ ಅಂತ ಯಾಕೆ ಬರೆದ್ರು ಯೋನೆಕ್ಸ್ ಅಂತ ಯಾಕೆ ಬರೆದ್ರು ಅಂದರೆ ಕೇಳಿ ಫ್ರೆಂಡ್ಸ್ ಯೋನೆಕ್ಸ್ ಎನ್ನುವುದು ಇದೊಂದು ಬೇರೆ ದೇಶ ಅಲ್ಲ ಬೇರೆ ಪ್ರದೇಶ ಅಲ್ಲ ಬೇರೆ ಏನೂ ಅಲ್ಲ ಇದು ಯೋನೆಕ್ಸ್ ಎನ್ನುವುದು ಒಂದು ಕಂಪನಿ ಕಂಪನಿ ಆ ಕಂಪನಿ ಏನಂದರೆ ಯೋನೆಕ್ಸ್ ಟೀ ಶರ್ಟ್ ಬ್ರ್ಯಾಂಡ್ಗಳು ಬರ್ತವೆ ನಿಮಗೆ ಯುನೆಕ್ಸ್ ಟೀ ಶರ್ಟ್ ಬರುತ್ತೆ ಯೋನೆಕ್ಸ್ ಶೂಸ್ ಬರ್ತವೆ ಅದೇ ಥರ ಯೋನೆಕ್ಸು ಬ್ಯಾಡ್ಮಿಂಟನ್ ಆಡ್ತಾರಲ್ಲ ಬ್ಯಾಡ್ಮಿಂಟನ್ ಬ್ಯಾಟ್ ಇರ್ತಲ್ಲ ಬ್ಯಾಟ್ ಅದಕ್ಕೆ ನಾವು ರಾಕೆಟ್ ಅಂತ ಕರಿತೀವಿ ರಾಕೆಟ್ ಆ ಆ ಯೋನೆಕ್ಸು ಹಲವಾರು ಶೂಸ್ಗಳನ್ನು ಹಲವಾರು ಟಿ ಶರ್ಟ್ಗಳನ್ನು ಹಲವಾರು ಬ್ಯಾಡ್ಮಿಂಟನ್ ಬ್ಯಾಟ್ಗಳನ್ನು ಏನು ತಯಾರು ಮಾಡುವಂಥ ಕಂಪನಿ ಅಲ್ವಾ ಆ ಯಾವುದು ಯೋನೆಕ್ಸ್ ಕಂಪನಿ ಆ ಕಂಪನಿ ಯಾವುದು ಯೋನೆಕ್ಸ್ ಕಂಪನಿ ಬಟ್ ಯೋನೆಕ್ಸ್ ಕಂಪನಿನ ಯಾಕೆ ಭಾರತ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಯಾಕೆ ಹೆಸರಿಟ್ಟಂತಂದರೆ ಈ ಭಾರತ ಓಪನ್ ಬ್ಯಾಡ್ಮಿಂಟನಿಗೆ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ ಇವರು ಯಾರು ಯುನೆಕ್ಸ್ ಕಂಪನಿಯವರು ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ ಸ್ಪಾನ್ಸರ್ಶಿಪ್ ಅಂದರೆ ಈ ಒಂದು ಭಾರತ ಬ್ಯಾಡ್ಮಿಂಟನ್ ಓಪನ್ ಟೂರ್ನಿಗೆ ಅವರು ಅಮೌಂಟಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸ್ಪಾನ್ಸರ್ಶಿಪ್ ಇನ್ವೆಸ್ಟ್ಮೆಂಟ್ ಅಲ್ಲ ಅದು ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ ಸ್ಪಾನ್ಸರ್ಶಿಪ್ ಓಕೆನಾ ನೆಕ್ಸ್ಟ್ ಇವಾಗ ಫಸ್ಟ್ ನೀವೇನು ಅರ್ಥ ಮಾಡಿ ಅವಾಗ ಫ್ರೆಂಡ್ಸ್ ಅಂದ್ರೆ ಇಲ್ಲಿ ಪುರುಷರ ಸಿಂಗಲ್ಸ್ ಯಾರಿಗೆ ಎದ್ದಿದ್ದಾರೆ ಮಹಿಳೆಯರ ಸಿಂಗಲ್ಸ್ ಯಾರಿಗೆ ಗೆದ್ದಿದ್ದಾರೆ ಪುರುಷರ ಡಬಲ್ಸ್ ಯಾರಿಗೆ ಎದ್ದಿದ್ದಾರೆ ಮಹಿಳೆಯರ ಡಬಲ್ಸ್ ಗೆದ್ದಿದ್ದಾರೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ನೀಟಾಗಿ ಬರ್ಕೊಳ್ಳಿ ಫ್ರೆಂಡ್ಸ್ ಸೊ ಫಸ್ಟು ಆಲ್ಮೋಸ್ಟ್ ನಿಮಗೆ ಪಿ ಅಲ್ಲಿ ಕೇಳುವಂಥ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಸಿಂಗಲ್ಸ್ ಮತ್ತು ಡಬಲ್ಸ್ಗಳು ಅಷ್ಟೇ ಕೇಳ್ತಾರೆ ನಿಮಗೆ ಸಿಂಗಲ್ಸ್ ಮತ್ತು ಡಬಲ್ಸ್ಗಳು ಅಷ್ಟೇ ಕೇಳ್ತಾರೆ ಅದಕ್ಕೋಸ್ಕರ ಇವತ್ತಿನ ಕಂಟೆಂಟ್ ನಾನು ನಿಮ್ಗೆ ಹೇಳ್ತೀನಿ ಆರಾಮಾಗಿ ಕೇಳಿ ಪುರುಷರ ಸಿಂಗಲ್ಸ್ ಪುರುಷರ ಸಿಂಗಲ್ಸ್ ಯಾರ್ದಿದ್ದಾರೆ ನಿಮಗೆ ಲಕ್ಷ್ಮ ಸೇನಾ ಲಕ್ಷ್ಮಣ ಸೇನಾ ನೋಡಿ ಯುನೆಕ್ಸ್ ಸನ್ರೈಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುರುಷರ ಸಿಂಗಲ್ಸ್ ಯಾರಿಗೆ ಗೆದ್ದಿದ್ದಾರೆ ಅಂತಂದರೆ ಲಕ್ಷ್ಮ ಸೇನಾ ನೋಡಿ ಸ್ವಲ್ಪ ಲಕ್ಷ್ಮ ಸೇನಾ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಕೆನಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಪೇನ್ನಲ್ಲಿ ನಡೆದಿರುತ್ತೆ ಏನು ನಡೆದಿರುತ್ತೆ ಸ್ಪೇನಲ್ಲಿ ಸ್ಪೇನಲ್ಲಿ ವಿಶ್ವ ಚಾಂಪಿಯನ್ಸ್ ಟ್ರೋಫಿ ನಡೆದಿರುತ್ತೆ ಅಲ್ವಾ ಅ ಎರಡು ಸಾವಿರದ ಇಪ್ಪತ್ತೊಂದು ಸ್ಪೇನಲ್ಲಿ ವಿಶ್ವ ಚಾಂಪಿಯನ್ಸ್ ಟ್ರೋಫಿ ನಡೆದಿರುತ್ತೆ ಓಕೆನಾ ವಿಶ್ವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ನಮ್ಮ ಲಕ್ಷ್ಮಣ ಅವರು ಕಂಚಿನ ಪದಕವನ್ನು ಗೆಲ್ತಾರೆ ಕಂಚಿನ ಪದಕ ಕಂಚಿನ ಪದಕವನ್ನು ಗೆಲ್ತಾರೆ ಯಾಕಂದ್ರೆ ನಾನು ಯಾಕೆ ಸ್ವಲ್ಪ ನಿಮ್ಮ ಹಿಸ್ಟ್ರಿ ಕೂಡ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಇಷ್ಟೇ ಫ್ರೆಂಡ್ಸು ಎಲ್ಲರೂ ಕೂಡ ಕರೆಂಟ್ ಅಫೇರ್ಸ್ ಓದ್ತೀವಿ ನಾವು ಯಾಕೆ ಓದ್ತೀವಿ ಡೈರೆಕ್ಟ್ ಯುನೆಕ್ಸ್ ಸನ್ರೈಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಎರಡು ಸಾವಿರದ ಇಪ್ಪತ್ತೆರಡರ ಪುರುಷರ ಸಿಂಗಲ್ ವಿಜೇತ ಅಂತ ಕೇಳ್ಬಿಟ್ಟು ಲಕ್ಷ್ಮ ಸೇನಾ ಇದನ್ನೆಲ್ಲರೂ ಓದಿರ್ತೀವಿ ನಾವು ಬಟ್ ಲಕ್ಷ್ಮ ಸೇನಾ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೇಳ್ಬಿಡ್ತಾರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ದೇಶದಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಟೂರ್ನಿ ನಡೆದಿತ್ತು ವಿಶ್ವ ಚಾಂಪಿಯನ್ಸ್ ಟ್ರೋಫಿ ನಡೆದಿತ್ತು ಅಂತ ಕೇಳಿಬಿಟ್ರೆ ನಿಮಗೆ ಸ್ಪೇನ್ನಲ್ಲಿ ಸ್ಪೇನ್ ಆ ಸ್ಪೇನ್ನಲ್ಲಿ ಈ ಲಕ್ಷ್ಮೀ ಸೇನಾ ಕಂಚಿನ ಪದಕವನ್ನು ಗೆದ್ದಿರ್ತಾರೆ ಕಂಚಿನ ಪದಕ ಕಂಚಿನ ಪದಕ ಸೊ ಫ್ರೆಂಡ್ಸ್ ಜನವರಿ ಹದಿನಾರು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದ ಯುನೆಕ್ಸ್ ಸನ್ರೈಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಎರಡು ಸಾವಿರದ ಇಪ್ಪತ್ತೆರಡರ ಟೂರ್ನಿಯಲ್ಲಿ ಭಾರತದ ಯುವ ಪ್ರತಿಭೆ ಲಕ್ಷ್ಮಣ ಸೇನವರು ಆಲಿ ವಿಶ್ವ ಚಾಂಪಿಯನ್ ನೋಡಿ ಆಲಿ ವಿಶ್ವ ಚಾಂಪಿಯನ್ ಇವರು ಚಾಂಪಿಯನ್ ಆಗಿದ್ದಾರೆ ಯಾರು ಲೋಹ ಕಿನಿಯು ಲೋಹ ಕಿನಿಯು ಇವರು ಆಲಿ ಚಾಂಪಿಯನ್ ಲೋಹ ಕಿನಿಯು ಯಾವ ದೇಶದವರು ಅಂತ ಕೇಳ್ತಾರೆ ಸಿಂಗಾಪುರ್ ದೇಶದವರು ಅವರನ್ನು ಸೋಲಿಸಿದ ಮೂಲಕ ಚಾಂಪಿಯನ್ ವಿಜೇತರಾಗಿದ್ದಾರೆ ಫ್ರೆಂಡ್ಸ್ ನೋಡಿ ಲಕ್ಷ್ಮಸೇನೆ ಬಗ್ಗೆ ನಿಮ್ಗೆ ಅಷ್ಟೇ ಕೇಳಲ್ಲ ಲಕ್ಷ್ಮಸೇನೆ ಯಾರ ಅಪೋಸಿಟ್ ಗೆದ್ರು ಅಂತ ಕೇಳ್ತಾರೆ ಅಥವಾ ಯಾವ ದೇಶದ ವಿರುದ್ಧ ನಿಮಗೆ ಲಕ್ಷ್ಮಸೇನೆ ಗೆದ್ದ ಅಂತ ಕೇಳ್ತಾರೆ ಯಾವ ದೇಶ ಅಂತ ಕೇಳಿದ್ರೆ ನಿಮ್ಗೆ ಸಿಂಗಾಪುರ್ ಯಾರ ವಿರುದ್ಧ ಅಂತ ಕೇಳಿದ್ರೆ ಲೋಹ ಕಿನಿಯು ಲೋಹ ಕಿನಿಯು ವಿರುದ್ಧ ಅವರು ಗೆಲ್ತಾರೆ ಬಟ್ ನಿಮ್ಗೆ ಇನ್ನು ಡೆಪ್ತ್ ಇನ್ಫಾರ್ಮೇಶನ್ ಬೇಕಂದ್ರೆ ಎಷ್ಟೆಷ್ಟು ಪಾಯಿಂಟ್ಸ್ಗಳಿಂದ ಗೆಲ್ತಾರೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಓಕೆನಾ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಮತ್ತೆ ಇಪ್ಪತ್ನಾಲ್ಕು ಹದಿನೇಳು ಇಪ್ಪತ್ನಾಲ್ಕು ಎರಡು ಮತ್ತು ಇಪ್ಪತ್ನಾಲ್ಕು ಹದಿನೇಳು ಎರಡೇ ಸೆಟ್ಗಳಲ್ಲಿ ಗೆದ್ದು ಬಿಡ್ತಾರೆ ಅವರು ಓಕೆನಾ ಎರಡೇ ಸೆಟ್ಗಳಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಲಕ್ಷ್ಮೀ ಫಸ್ಟ್ ಇಪ್ಪತ್ನಾಲ್ಕು ಆಮೇಲೆ ಲಕ್ಷ್ಮೀ ಸೇನೆ ಮತ್ತು ಇಪ್ಪತ್ನಾಲ್ ಎರಡು ಸರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪಾಯಿಂಟ್ಗಳನ್ನ ಗೆದ್ದು ಲಕ್ಷ್ಮಸೇನೆ ತಗೊಳ್ತಾನೆ ಲೋಹಕಿನಿಯು ಇಪ್ಪತ್ತೆರಡು ಹದಿನೇಳು ತಗೊಂಡು ಅವನು ಸೋಲ್ತಾನೆ ಓಕೆನಾ ಯಾವ ದೇಶದ ವಿರುದ್ಧ ಲಕ್ಷ್ಮ ಗೆಲ್ತಾನೆ ಸಿಂಗಾಪುರ್ ವಿರುದ್ಧ ಸೊ ಫ್ರೆಂಡ್ಸ್ ನಿಮಗಿಲ್ಲಿ ಏನು ಅರ್ಥ ಮಾಡಿಸ್ಬೇಕು ನಾನಿಲ್ಲ ಅಂತಂದರೆ ಇದರಲ್ಲಿ ಸ್ವಲ್ಪ ನಿಮಗೆ ಡೆಫ್ತ್ ಇನ್ಫಾರ್ಮೇಶನ್ ಕೊಡಬೇಕಂತ ನಾನು ಸ್ವಲ್ಪ ಕೇಳಿವಾಗ ಏನಂದ್ರೆ ಸೊ ನಿಮಗೆ ಯುನೆಕ್ಸ್ ಯುನೆಕ್ಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಓಕೆನಾ ಯುನೆಕ್ಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಜನವರಿ ಹದಿನಾರನೇ ತಾರೀಕು ನಡೀತು ಓಕೆ ಬಟ್ ಯುನೆಕ್ಸ್ ಇಂಡಿಯಾ ಓಪನ್ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲಿ ನಡೀತೀವಿ ಅಂತ ಕೇಳ್ತಾನೆ ಓಕೆನಾ ಎಲ್ಲಿ ನಡೀತೀವಿ ಅಂತ ಕೇಳ್ತೇನೆ ಅದು ಎಲ್ಲಿ ಅಂದರೆ ನ್ಯೂದೆಲ್ಲಿ ಎಲ್ಲಿ ನ್ಯೂದೆಲ್ಲಿ ಓಕೆನಾ ಎಲ್ಲಿ ನಡೀತು ಅಂತ ಕೇಳ್ತೇನೆ ನ್ಯೂದೆಲ್ಲಿ ಅಥವಾ ನವದೆಹಲಿ ಓಕೆನಾ ನ್ಯೂದೆಲ್ಲಿ ಬಟ್ ಯಾವ ಕ್ರೀಡಾಂಗಣದಲ್ಲಿ ಅಂತ ಕೇಳ್ತಾನೆ ಯಾವ ಕ್ರೀಡಾಂಗಣದಲ್ಲಿ ಅಂತ ಕೇಳ್ತೇನೆ ಕೆ ಡಿ ಮಾಧವ ಕ್ರೀಡಾಂಗಣ ಯಾವ ಕ್ರೀಡಾಂಗಣ ಅಂತ ಕೇಳ್ತಾನೆ ಕೆ ಡಿ ಕೆ ಡಿ ಮಾಧವ ಕ್ರೀಡಾಂಗಣ ಕೆ ಡಿ ಮಾಧವ್ ಕ್ರೀಡಾಂಗಣ ಓಕೆನಾ ಕೆ ಡಿ ಮಾಧವ್ ಕ್ರೀಡಾಂಗಣದಲ್ಲಿ ಈ ನಮ್ಮ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೀತು ಓಕೆನಾ ಕ್ರೀಡಾಂಗಣ ಅರ್ಥ ಮಾಡ್ಕೊಳ್ಳಿ ಯುನೆಕ್ಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲಿ ಅಂತ ಕೇಳ್ತೇನೆ ನ್ಯೂ ದೆಹಲಿ ಯಾವ ಕ್ರೀಡಾಂಗಣ ಅಂತ ಕೇಳಿದೆ ನಿಮಗೆ ಕೆ ಡಿ ಮಾಧವ್ ಕ್ರೀಡಾಂಗಣ ಓಕೆನಾ ಕೆ ಡಿ ಮಾಧವ್ ಕ್ರೀಡಾಂಗಣ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಏನು ಕೇಳ್ತೇನೆ ನಿಮ್ಗೆ ಇದರಲ್ಲಿ ಅಂತಂದ್ರೆ ಪುರುಷರ ಸಿಂಗಲ್ಸ್ ಆಯ್ತು ಓಕೆನಾ ಪುರುಷರ ಸಿಂಗಲ್ಸ್ ಆಯಿತು ಪುರುಷರ ಡಬಲ್ಸ್ ಬಗ್ಗೆ ಕೇಳ್ತೇನೆ ಇವಾಗ ಪುರುಷರ ಡಬಲ್ಸ್ ಯಾರಿಗೆ ಅಂತ ಕೇಳ್ತೇನೆ ಅದು ಕೂಡ ಬರ್ಕೊಳ್ಳಿ ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೆಕೆಂಡ್ ಪಾಯಿಂಟ್ ಏನು ಪುರುಷರ ಡಬಲ್ಸ್ ಪುರುಷರ ಡಬಲ್ಸ್ ಪುರುಷರ ಡಬಲ್ಸ್ ಪುರುಷರ ಡಬಲ್ಸ್ ಯಾರಿಗೆ ಹೇಳ್ತಾರೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಒಂದಿನ ಹೆಸರು ಏನು ಅಂತಂದರೆ ಅವರು ಸಾತ್ವಿಕ ರೆಡ್ಡಿ ಸಾತ್ವಿಕ ರೆಡ್ಡಿ ಅಥವಾ ರಾಯರೆಡ್ಡಿ ಸಾತ್ವಿಕ ರೆಡ್ಡಿ ಅಥವಾ ರಾಯರೆಡ್ಡಿ ಇನ್ನೊಬ್ರು ಬರ್ತಾರೆ ನಿಮಗೆ ಸಾತ್ವಿಕ ರಾಯರೆಡ್ಡಿ ಮತ್ತು ಇನ್ನೊಬ್ರು ಯಾರಂತ ಕೇಳ್ತಾರೆ ಅವರೇ ನಮ್ಮ ಚಿರಣ್ ಓಕೆನಾ ಇವ್ರಿಗೆ ಇನ್ನೊಂದು ಹೆಸರು ಇದೆ ಆ ಹೆಸರು ಏನಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚಿರಣ್ ಅವ್ರಿಗೆ ಇನ್ನೊಂದು ಹೆಸರು ಇದೆ ಆ ಹೆಸರು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಾತ್ವಿಕ ರಾಯರೆಡ್ಡಿ ಇವರು ಕೂಡ ಇವರಿಬ್ಬರು ಕೂಡ ಭಾರತದವರು ಓಕೆನಾ ಇವರಿಬ್ಬರು ಕೂಡ ಭಾರತದವರು ಯಾವ ದೇಶದ ವಿರುದ್ಧ ಗೆಲ್ತಾರೆ ಅಂತ ಕ್ವಶನ್ ಕೇಳ್ತಾರೆ ನಿಮಗೆ ಇಂಡೋನೇಷ್ಯಾ ಯಾವ ದೇಶ ವಿರುದ್ಧ ಗೆಲ್ತಾರೆ ಇವರು ಇಂಡೋನೇಷ್ಯಾ ವಿರುದ್ಧ ಗೆಲ್ತಾರೆ ಇಂಡೋನೇಷಿಯಾ ಇಂಡೋನೇಷ್ಯಾ ವಿರುದ್ಧ ಇವರು ಗೆಲ್ತಾರೆ ಓಕೆನಾ ಸೊ ನೆಕ್ಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೀವು ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಕೇಳಿ ಫ್ರೆಂಡ್ಸ್ ಮಹಿಳೆಯರ ಸಿಂಗಲ್ಸ್ ಮಹಿಳೆಯರ ಮಹಿಳೆಯರ ಸಿಂಗಲ್ಸ್ ಮಹಿಳೆಯರ ಸಿಂಗಲ್ಸ್ ಯಾರಂತ ಕೇಳ್ತಾರೆ ಮಹಿಳೆಯರ ಸಿಂಗಲ್ಸ್ ಸ್ವಲ್ಪ ಹೆಸರು ಸ್ವಲ್ಪ ತುಂಬಾ ಡಿಫಿಕಲ್ಟ್ ಆಗಿದೆ ದಯವಿಟ್ಟು ಆ ಹೆಸರು ನೀಟಾಗಿ ಬರ್ತೀನಿ ನೀವು ಆರಾಮಾಗಿ ಕೇಳಿ ಬುಸಾನನ್ ಓಕೆನಾ ಯಾವ ನನ್ ಬುಸಾನನ್ 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 ಓಂಗ್ ಬ್ರ ಬುಸಾನನ್ ಓಂಗ್ ಬ್ರ ಓಕೆನಾ ಓಂಗ್ರ ಮೃಗಾಫಾಲ್ ಬುಸಾನನ್ ಓಮ್ರ ಓಮೃಗ ಮುಗ ಮೃಗಾ ಫಾಲ್ ಓಕೆನಾ ಮಹಿಳೆಯರ ಸಿಂಗಲ್ಸ್ ಯಾರು ಗೆಲ್ತಾರೆ ಕೇಳ್ತಾರೆ ಬುಸಾನನ್ ಓಂಗ್ರ ಮೃಗಾಪಾಲ್ ಅರ್ಥ ಮಾಡ್ಕೊಳ್ಳಿ ಬುಸಾನನ್ ಓಂಗ್ರ ಮೃಗಾಪಾಲ್ ಇವರ ಪುರು ಮಹಿಳೆಯರ ಸಿಂಗಲ್ಸ್ ಅಲ್ಲಿ ಗೆದ್ದಿರತಕ್ಕಂಥ ಮಹಿಳೆ ಯಾವ ದೇಶದವರ ಕೇಳಿದ್ರೆ ನಿಮ್ಗೆ ತಾಯ್ಲೆಂಡ್ ಯಾವ ದೇಶದವರ ಕೇಳಿದ್ರೆ ನಿಮ್ಗೆ ಯಾವ್ದಿಂದ ಬರೀಬೇಕು ತಾಯ್ಲ್ಯಾಂಡ್ ತಾಯ್ಲ್ಯಾಂಡ್ ನೋಡಿ ಪುರುಷರ ಡಬಲ್ಸಲ್ಲಿ ನಾನು ಇನ್ನೊಬ್ಬ ವ್ಯಕ್ತಿಗೆ ಇನ್ನೊಂದು ಹೆಸರು ಇತ್ತು ಅಂತ ಹೇಳಿದ್ನಿ ಆ ಹೆಸರಿನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸು ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ನಾವು ಫುಲ್ಲು ಒಂದೇ ಒಂದು ಡಪ್ತ ಹೇಳ್ತಾ ಇದ್ದೀನಿ ಆದರೂ ಕೂಡ ಡಪ್ತ ನೀವು ಕಲಿಬೇಕು ಯಾಕೆ ಕಲಿಬೇಕಂದ್ರೆ ಲಿಂಕ್ ಲಿಂಕ್ ಮಾಡ್ಕಂತ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಲಿಂಕ್ ಇಲ್ಲಂದ್ರೆ ಗೆಲ್ಲಕ್ಕಾಗಲ್ಲ ಲಿಂಕ್ ಇಲ್ಲಂದರೆ ಸಬ್ಜೆಕ್ಟ್ ಅಲ್ಲ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸು ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅರ್ಥ ಇಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ನವೋದ್ಯಮ ದಿನ ಓಕೆನಾ ಸೇಮ್ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನಾರು ಸೊ ಇದು ಅಷ್ಟು ನಿಮಗೆ ಇಂಪಾರ್ಟೆಂಟ್ ಏನು ಪಾಯಿಂಟ್ಸ್ಗಳಿದ್ದಾವಲ್ವಾ ಅಷ್ಟೇ ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಹಾಕಿದ್ದೀನಿ ಯಾವ ಪಾಯಿಂಟ್ಸ್ಗಳನ್ನು ಅನಲೈಸ್ ಮಾಡಬೇಕು ಯಾವ ಪಾಯಿಂಟ್ಸ್ಗಳನ್ನು ಅನಲೈಸ್ ಮಾಡಬಾರ್ದು ಅಂತ ನನಗೆ ಕಂಪ್ಲೀಟಾಗಿ ಗೊತ್ತಿದೆ ಫ್ರೆಂಡ್ಸು ಅದಕ್ಕೋಸ್ಕರ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ನೋಡಿ ಭಾರತದ ಮೊದಲ ರಾಷ್ಟ್ರೀಯ ನವೋದ್ಯಮ ದಿನ ಜನವರಿ ಹದಿನಾರು ಫಸ್ಟು ನ್ಯಾಷನಲ್ ಸ್ಟಾರ್ಟಪ್ ಡೇ ಫಸ್ಟು ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ಅಂತ ಕರೀತಾರೆ ಸ್ವಲ್ಪ ಕೇಳಿ ಜನವರಿ ಹದಿನಾರು ಭಾರತದಲ್ಲಿ ನವೋದ್ಯಮಗಳಿಗೆ ವಿಶೇಷ ದಿನವಾಗಿದೆ ನವೋದ್ಯಮ ನವ ಪ್ಲಸ್ ಉದ್ಯಮ ಹೊಸ ಉದ್ಯಮಗಳು ಅಂತ ಅರ್ಥ ಓಕೆನಾ ಜನವರಿ ಹದಿನಾರು ಭಾರತದಲ್ಲಿ ನವೋದ್ಯಮಗಳಿಗೆ ವಿಶೇಷ ದಿನವಾಗಿದೆ ಏಕೆಂದರೆ ಏಕೆಂದರೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ದಿನದಂದು ಓಕೆನಾ ಎರಡು ಸಾವಿರದ ಹದಿನಾರರಲ್ಲಿ ಇದೇ ದಿನದಂದು ಜನವರಿ ಹದಿನಾರು ಇದೇ ದಿನದಂದು ಭಾರತ ಸರ್ಕಾರವು ಸ್ಟಾರ್ಟ್ ಅಪ್ ಇಂಡಿಯಾ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಭಾರತವು ಸ್ಟಾರ್ಟ್ ಅಪ್ ಇಂಡಿಯಾ ಉಪಕ್ರಮವನ್ನು ಪ್ರಾರಂಭಿಸಿತು ಓಕೆನಾ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮ ಪ್ರಾರಂಭಿಸಿತು ಇದು ಭಾರತದಲ್ಲಿ ನವೋದ್ಯಮ ವಲಯದಲ್ಲಿ ಒಂದು ಸುವರ್ಣಯುಗ ಆರಂಭವಾಗಿದ್ದಕ್ಕೆ ಕಾರಣವಾಯಿತು ಯಾಕೆ ಸ್ಟಾರ್ಟ್ ಅಪ್ ಇಂಡಿಯಾ ನವೋದ್ಯಮಗಳಿಗೆ ಫೈನಾನ್ಸಿಯಲ್ ಸಪೋರ್ಟ್ ಮಾಡೋದು ಓಕೆನಾ ನವೋದ್ಯಮಗಳ ಫೈನಾನ್ಸಿಯಲ್ ಸಪೋರ್ಟ್ ಮಾಡಿ ಭಾರತದ ಆರ್ಥಿಕತೆಯನ್ನು ಹೆಚ್ಚಿಸುವುದೇ ಸ್ಟಾರ್ಟ್ ಅಪ್ ಇಂಡಿಯಾದ ಉದ್ದೇಶ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಕೇಳಿ ಹೀಗಾಗಿ ಇದರ ಸ್ಮರಣಾರ್ಥಕವಾಗಿ ಜನವರಿ ಹದಿನಾರನ್ನು ನಾವು ರಾಷ್ಟ್ರೀಯ ನವೋದ್ಯಮ ದಿನ ಜನವರಿ ಹದಿನಾರನ್ನು ನಾವು ರಾಷ್ಟ್ರೀಯ ನವೋದ್ಯಮ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಘೋಷಣೆ ಮಾಡ್ತಾರೆ ಫ್ರೆಂಡ್ಸ್ ಯಾಕೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಸ್ಟಾರ್ಟ್ ಅಪ್ ಇಂಡಿಯಾ ಜನವರಿ ಹದಿನಾರು ಎರಡು ಸಾವಿರದ ಹದಿನಾರಲ್ಲಿ ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ತೊಂಬಂದ್ ಯಾರು ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ತಗಂದ್ರ ನವೋದ್ಯಮಗಳಿಗೆ ಫೈನಾನ್ಸಿಯಲಿ ಸೊಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಫೈನಾನ್ಸಿಯಲ್ ಸಪೋರ್ಟ್ ಮಾಡ್ತಾರೆ ಆ ಫೈನಾನ್ಸಿಯಲ್ ಸಪೋರ್ಟ್ ಮಾಡಿದಕ್ಕೋಸ್ಕರ ಆ ನವೋದ್ಯಮಗಳಿಗೆ ಫುಲ್ ಉತ್ಸಾಹ ಬರುತ್ತೆ ಅಂದರೆ ಹೊಸ ಹೊಸ ಕ್ರಿಯೇಟಿವಿಟಿ ಮಾಡ್ಕೊತ ಹೋಗ್ತಾರೆ ಆ ಹೊಸ ಹೊಸ ಕ್ರಿಯೇಟಿವಿಟಿಯಿಂದ ಭಾರತದ ಆರ್ಥಿಕತೆ ಸ್ಟ್ರಾಂಗ್ ಆಗುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ಅಪ್ ಇಂಡಿನೇ ತೊಗೊಂಡ್ಬರ್ತಾರೆ ಈ ಒಂದು ಜನವರಿ ಹದಿನಾರರ ನೆನಪಿಗಾಗಿ ನಾವು ಭಾರತದ ಮೊದಲ ರಾಷ್ಟ್ರೀಯ ಭಾರತದ ಮೊದಲ ರಾಷ್ಟ್ರೀಯ ನವೋದ್ಯಮ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಫ್ರೆಂಡ್ಸು ಸೊ ನಿಮಗೆ ಏನು ಪಾಯಿಂಟ್ ಕೇಳ್ತಾರೆ ಅಂದರೆ ಇಷ್ಟು ಪಾಯಿಂಟ್ಸ್ ಕೇಳ್ತಾರೆ ನಿಮಗೆ ಇದರಲ್ಲಿ ಮತ್ತೆ ಮೇಜರ್ ಪಾಯಿಂಟ್ಸ್ ಏನು ಕೇಳ್ಬೋದಂದರೆ ಕರ್ನಾಟಕದಿಂದ ಕರ್ನಾಟಕದಿಂದ ಎಷ್ಟು ನವೋದ್ಯಮಗಳು ಸೆಲೆಕ್ಟ್ ಆಗಿದ್ದಾವೆ ಕರ್ನಾಟಕದಿಂದ ಎಷ್ಟು ನವೋದ್ಯಮಗಳು ಸೆಲೆಕ್ಟ್ ಅಂತ ಕ್ವಶನ್ ಏನಾದರೂ ಕೇಳಿದರೆ ಹದಿನಾಲ್ಕು ನವೋದ್ಯಮಗಳು ಸೆಲೆಕ್ಟ್ ಆಗಿದ್ದಾವೆ ಎಷ್ಟು ನವೋದ್ಯಮಗಳು ಹದಿನಾಲ್ಕು ನವೋದ್ಯಮಗಳು ಸೆಲೆಕ್ಟ್ ಆಗಿದ್ದಾವೆ ಇದು ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಹದಿನಾಲ್ಕು ರಾಷ್ಟ್ರೀಯ ನವೋದ್ಯಮ ದಿನದಂದು ರಾಷ್ಟ್ರೀಯ ನವೋದ್ಯಮ ದಿನದಂದು ಕರ್ನಾಟಕದಿಂದ ಹದಿನಾಲ್ಕು ನವೋದ್ಯಮಗಳು ಏನಾಗಿದ್ದಾವೆ ಸೆಲೆಕ್ಟ್ ಆಗಿದ್ದಾವೆ ಸರಿನಾ ಇಷ್ಟು ಫಂಡ್ಸ್ ನಿಮಗೆ ಗೊತ್ತಿರಲಿ ಫ್ರೆಂಡ್ಸು ಸೊ ನೆಕ್ಸ್ಟು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಖ್ಯಾತ ಕಥಕ್ ನೃತ್ಯಗಾರ ಪಂಡಿತ ಬಿರ್ಜು ಮಹಾರಾಜ್ ಅವರು ನಿಧನವಂತಾರೆ ಯಾವ ಡೇಟ್ ಟಿಕೆಟ್ ನಿಧನ ಅಂತಾರೆ ಕಂಪ್ಲೀಟಾಗಿ ಇದೆಲ್ಲ ಜೀಕಾ ಫಂಡ್ಸ್ ಕವರ್ ಆಗಿರ್ತೇವೆ ಫ್ರೆಂಡ್ಸು ಯಾಕಂದರೆ ಎಷ್ಟು ಶಾಸ್ತ್ರೀಯ ನೃತ್ಯಗಳಿದ್ದಾವೆ ಓಕೆನಾ ಆ ಎಂಟು ಶಾಸ್ತ್ರೀಯ ನೃತ್ಯಗಳು ಯಾಕೆ ಆದವು ಆ ಎಂಟು ಶಾಸ್ತ್ರೀಯ ನೃತ್ಯಗಳು ಯಾವ್ಯಾವ ರಾಜ್ಯದಲ್ಲಿದ್ದಾವೆ ಅದಲ್ಲದೆ ಕೂಡ ಭಾರತದ ಇನ್ನಿತರ ನೃತ್ಯಗಳಾವು ಅವುಗಳ ರಾಜ್ಯಗಳ ಬಗ್ಗೆ ಅವುಗಳ ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ಕೈ ಸೊನ್ನೆ ಯಾಕೆ ಮಾಡ್ತಾರೆ ಹಿತ್ತಾಳೆ ತಟ್ಟೆ ಮೇಲೆ ತಲೆ ಮೇಲೆ ಒಂದು ಚರಿಗೆ ಇಟ್ಕೊಂಡು ದೀಪ ಇಟ್ಕೊಂಡು ಯಾಕೆ ಡ್ಯಾನ್ಸ್ ಮಾಡ್ತಾರೆ ಎಲ್ಲದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇದೆ ದಯವಿಟ್ಟು ಕೇಳಿ ಫ್ರೆಂಡ್ಸು ನೋಡಿ ಖ್ಯಾತ ಕಥಕ್ ನೃತ್ಯಗಾರ ಪಂಡಿತ್ ಬಿರ್ಜು ಮಹಾರಾಜ ಅವರು ನಿಧನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಇಲ್ಲಿ ಕಥಕ್ ಎಲ್ಲೆಲ್ಲಿ ನಿಮಗೆ ಕಥಕ್ ಕಥಕ್ ಅಂತ ಬರುತ್ತೆ ಕಥಕ್ ಎಂದರೆ ಕತೆ ಎಂದರ್ಥ ಕಥಕ್ ಎಂದರೆ ಕತೆ ಕತೆ ಎಂದರ್ಥ ಫ್ರೆಂಡ್ಸ್ ಕಥಕ್ ಎಂದರೆ ಕತೆ ಎಂದರ್ಥ ಓಕೆನಾ ಅದರ ಅರ್ಥ ಇಷ್ಟೇ ಕಥಕ್ ಡ್ಯಾನ್ಸ್ ಮಾಡಬೇಕಾದ್ರೆ ನಮಗೆ ಕಥಕ್ ನೃತ್ಯ ಮಾಡಬೇಕಾದ್ರೆ ಅವರ ನೃತ್ಯದಲ್ಲಿ ಒಂದು ಕತೆ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ ಅವರು ಅವರ ಅವರ ನೃತ್ಯದಲ್ಲಿ ಒಂದು ಕಥೆ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಡ್ಯಾನ್ಸ್ ಅದು ಅಲ್ವಾ ಬಿರ್ಜು ಮಹಾರಾಜ್ ಎಂದೇ ಜನಪ್ರಿಯರಾಗಿದ್ದ ಬಿರ್ಜು ಮಹಾರಾಜ್ ಬಿರ್ಜು ಮಹಾರಾಜ್ ಜನಪ್ರಿಯರಾಗಿದ್ದ ಬ್ರೀಜ್ ಬ್ರೀಜ್ ಮೋಹನ್ನಾಥ್ ಮಿಶ್ರಾ ಇವರ ಹೆಸರು ಏನು ಬ್ರೀಜ್ ಮೋಹನ್ನಾಥ್ ಮಿಶ್ರರವರಿಗೆ ಬಿರ್ಜು ಮಹಾರಾಜ್ ಎಂದೇ ಹೆಸರು ಕರೀತಾರೆ ಯಾಕೆ ಯಾಕೆ ಅಂದರೆ ಇವರು ಉತ್ತರ ಪ್ರದೇಶದವರು ಓಕೆನಾ ಉತ್ತರ ಪ್ರದೇಶದವರು ಉತ್ತರ ಪ್ರದೇಶದಲ್ಲಿ ಒಂದು ಕಥಕ್ ನೃತ್ಯಕ್ಕೆ ಎಷ್ಟು ಪ್ರಸಿದ್ಧವಾಗಿದ್ದರು ಅಂತಂದರೆ ಇವರು ಒಂದು ಡ್ಯಾನ್ಸನ್ನು ಅಂದರೆ ಒಂದು ನೃತ್ಯವನ್ನು ಒಂದು ನೃತ್ಯದಲ್ಲಿ ಬರುವಂತಹ ಎಲ್ಲ ಕಥೆಗಳನ್ನು ಅವ್ರು ಎಕ್ಸ್ಪ್ಲೇನ್ ಇದ್ದರು ಓಕೆನಾ ಒಂದು ಕತೆ ನಾವು ಪಾಠ ಓದಿ ಒಂದು ಕತೆ ನಾವು ಕೇಳಿ ಇದ್ದಿಲ್ಲ ಅವರು ನೃತ್ಯದಿಂದನೇ ಕತೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮಗೆ ಅದಕ್ಕೋಸ್ಕರ ಅವರು ಫೇಮಸ್ ಆಗಿದ್ದರು ಅದಕ್ಕೋಸ್ಕರ ಬಿರ್ಜು ಮಹಾರಾಜ ಅವರು ನಾವು ಫೇಮಸ್ಸಾಗಿ ಕರಿತಾ ಇದ್ದೀವಿ ಅವರು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ನಿಧನವಂತಾರೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ಅವರು ನಿಧನವಂತಾರೆ ಅದಕ್ಕೋಸ್ಕರ ನಾವು ಈ ಒಂದು ಪಾಯಿಂಟ್ನ ಹಾಕೊಂಡಿದ್ದೀವಿ ಫ್ರೆಂಡ್ಸು ಬಿರ್ಜು ಮಹಾರಾಜ್ ಅವರು ಖ್ಯಾತ ಕಥಕ್ ನೃತ್ಯಗಾರರು ಓಕೆನಾ ಫ್ರೆಂಡ್ಸ್ ಕೇಳ್ತಂದ್ರೆ ನಿಮಗೆ ಬಿರ್ಜು ಬಿರ್ಜು ಮಹಾರಾಜ್ ಅವರು ಯಾವ ನೃತ್ಯದ ಅಂದರೆ ಯಾವ ನೃತ್ಯಕ್ಕೆ ಪ್ರಸಿದ್ಧವಾಗಿದ್ದರು ಅಂತ ಕೇಳ್ತಾರೆ ಕಥಕ್ ನೃತ್ಯಕ್ಕೆ ಓಕೆನಾ ನೆಕ್ಸ್ಟ್ ಏನು ಪಾಯಿಂಟ್ಸ್ ಅರ್ಥ ಮಾಡ್ಕೋಬೇಕು ನೀವು ಅಂದರೆ ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ನೃತ್ಯಗಳಿದಾವೆ ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ನೃತ್ಯಗಳಿದಾವೆ ಅಂದರೆ ಎಂಟು ಶಾಸ್ತ್ರೀಯ ನೃತ್ಯಗಳಿದ್ದಾವೆ ಓಕೆನಾ ಎಂಟು ಶಾಸ್ತ್ರೀಯ ನೃತ್ಯಗಳಿದ್ದಾವೆ ಅವು ಯಾವುವು ಅಂತಂದ್ರೆ ಒಂದು ಭರತನಾಟ್ಯಂ ಓಕೆನಾ ಒಂದು ಭರತನಾಟ್ಯಂ ಎರಡನೇದು ಕಥಕ್ ಮೂರನೇದು ಕುಚಿಪುಡಿ ಓಕೆನಾ ಮೂರನೇದು ಕುಚಿಪುಡಿ ನಾಲ್ಕನೇದು ಮೋಹಿನಿ ಅಟ್ಟಂ ನೆಕ್ಸ್ಟ್ ಐದನೇದು ಸತ್ರಿಯ ಆರನೇದು ಕಥಕ್ಕಳಿ ನೆಕ್ಸ್ಟು ಒಡಿಶಿ ನೆಕ್ಸ್ಟ್ ಮಣಿಪುರಿ ಓಕೆನಾ ಒಡಿಶಿ ನೆಕ್ಸ್ಟ್ ಮಣಿಪುರಿ ಸೊ ಫ್ರೆಂಡ್ಸ್ ಇವು ಎಂಟು ಶಾಸ್ತ್ರೀಯ ನೃತ್ಯಗಳಾದವು ಎಂಟು ಶಾಸ್ತ್ರೀಯ ನೃತ್ಯಗಳು ಯಾವ್ಯಾವ ರಾಜ್ಯದಲ್ಲಿ ಬರ್ತವೆ ಅಂತ ಕ್ವಶನ್ ಕೇಳ್ತಾರೆ ಕೆ ಪಾಯಿಂಟ್ಸ್ ಇದು ಯಾವ್ಯಾವ ರಾಜ್ಯದಲ್ಲಿ ನಿಮಗೆ ಈ ನೃತ್ಯಗಳು ಬರ್ತವೆ ಅಂತ ಕ್ವಶನ್ಸ್ ಕೇಳ್ತಾರೆ ಅವು ಕೂಡ ನಾನು ಬರೆಸ್ತೀನಿ ನೀಟಾಗಿ ಬರ್ಕೊಳ್ಳಿ ಫ್ರೆಂಡ್ಸು ಸೊ ಫಸ್ಟ್ ಕೇಳಿ ಭರತನಾಟ್ಯಂ ಭರತನಾಟ್ಯಂ ಯಾವ ರಾಜ್ಯದ ನೃತ್ಯ ಆಗಿದೆ ಭರತನಾಟ್ಯಂ ತಮಿಳುನಾಡು ಭರತನಾಟ್ಯಂ ತಮಿಳುನಾಡು ಭರತನಾಟ್ಯಂ ತಮಿಳುನಾಡು ನೆಕ್ಸ್ಟ್ ಕಥಕ್ ಅಂತ ಕೇಳ್ತಾರೆ ಉತ್ತರ ಪ್ರದೇಶ ಕಥಕ್ ಯಾವುದು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಉತ್ತರ ಪ್ರದೇಶ ನೆಕ್ಸ್ಟ್ ಕುಚಿಪುಡಿ ಯಾವುದನ್ನು ಕೇಳ್ತಾರೆ ಆಂಧ್ರ ಪ್ರದೇಶ ಕುಚಿಪುಡಿ ಆಂಧ್ರ ಪ್ರದೇಶ ಇವೆಲ್ಲ ಸುಮಾರು ಸರಿ ಕ್ವೆಶನ್ ಕೇಳ ನಿಮಗೆ ಸುಮಾರು ಸರಿ ಕೇಳ್ತಾನೆ ಇರ್ತಾರೆ ಓಕೆನಾ ಕುಚಿಪಡೆ ಹೋದು ಆಂಧ್ರ ಪ್ರದೇಶ್ ಮೋಹಿನಿ ಅಟ್ಟಂ ಮೋಹಿನಿ ಅಟ್ಟಂ ಯಾವ್ದಿಂದ ಕೇಳ್ತಾರೆ ನಿಮಗೆ ಕೇರಳ ಕೇರಳ ಮೋಹಿನಿ ಅಟ್ಟಂ ಯಾವುದು ಕೇರಳ ಕೇರಳ ಸೊ ನೆಕ್ಸ್ಟ್ ಸತ್ರಿಯ ಸತ್ರಿಯ ಯಾವುದನ್ನು ಕೇಳ್ತಾರೆ ನಿಮಗೆ ಅಸ್ಸಾಂ ಸತ್ರಿಯ ಯಾವುದಂದ ಕೇಳ್ತಾರೆ ಅಸ್ಸಾಂ 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 ಸೊ ನೆಕ್ಸ್ಟ್ ಕಥಕ್ಕಳಿ ಕಥಕ್ಕಳಿ ಕೂಡ ಕೇರಳ ಓಕೆನಾ ಕಥಕ್ಕಳಿ ಕೂಡ ಕೇರಳ ಓಕೆನಾ ಕಥಕ್ ಬೇರೆ ಕಥಕ್ ಕಳಿ ಬೇರೆ ಓಕೆನಾ ಕಥಕ್ ಉತ್ತರ ಪ್ರದೇಶದಾಗಿದ್ರೆ ಕಥಕ್ ಕಳಿ ಕೇರಳದಾಗಿದೆ ಒಡಿಶಿ ಯಾವುದಂತ ಕೇಳ್ತಾರೆ ಒಡಿಶಿ ನಿಮಗೆ ಒಡಿಸ್ಸಾ ಒಡಿಶಾ ರಾಜ್ಯದ ಒಡಿಶಾ ರಾಜ್ಯದ ಒಂದು ಒಂದು ಫೇಮಸ್ ನೃತ್ಯ ಓಕೆನಾ ಒಡಿಶಾ ರಾಜ್ಯದ ಒಂದು ನೃತ್ಯ ಮಣಿಪುರ ಯಾವುದಂತ ಕೇಳ್ತಾರೆ ಮಣಿಪುರ್ ಯಾವ ರಾಜ್ಯದ ಅಂದ್ರೆ ಮಣಿಪುರ ಓಕೆನಾ ಮಣಿಪುರ ಯಾವ ರಾಜ್ಯದ ಅಂತ ಕೇಳ್ತಾರೆ ನಿಮಗೆ ಮಣಿಪುರ ಮಣಿಪುರ ನೋಡಿ ಭಾರತದಲ್ಲಿರುವಂತಹ ಎಂಟು ಶಾಸ್ತ್ರೀಯ ನೃತ್ಯಗಳು ಯಾವುವು ಅಂತ ಕೇಳಿಬಿಟ್ರೆ ನಿಮಗೆ ಆಟೋಮೆಟಿಕ್ಲಿ ಮೈಂಡಲ್ಲಿ ಬರಬೇಕು ಫಸ್ಟ್ ಒಂದು ಭರತನಾಟ್ಯಂ ಆಮೇಲೆ ಕಥಕ್ ಆಮೇಲೆ ಕೂಚಿಪುಡಿ ಆಮೇಲೆ ಮೋಹಿನಿ ಅಟ್ಟಂ ಆಮೇಲೆ ಸತ್ರಿಯ ಆಮೇಲೆ ಕಥಕ್ಕಳಿ ಆಮೇಲೆ ಒಡಿಶಿ ಆಮೇಲೆ ಮಣಿಪುರಿ ಈ ನೃತ್ಯಗಳು ಯಾವ್ಯಾವ ರಾಜ್ಯದಲ್ಲಿ ಬರ್ತವೆ ಅಂತ ಸುಮಾರು ಸರಿ ಕ್ವಶನ್ ಕೇಳ ಪಿ ಸಿ ಎಕ್ಸಾಮಲ್ಲಿ ಯಾವ್ಯಾವ ಅಂತಂದರೆ ಭರತನಾಟ್ಯ ಬರೋದು ತಮಿಳುನಾಡು ಕಥಕ್ ಬರೋದು ಉತ್ತರ ಪ್ರದೇಶ ಕೂಚಿಪುಡಿ ಬರೋದು ಆಂಧ್ರ ಪ್ರದೇಶ ಅಟ್ಟಂ ಬರೋದು ಕೇರಳ ಸತ್ರಿಯ ಬರೋದು ಅಸ್ಸಾಮು ಕಥಕ್ಕಳಿ ಬರೋದು ಕೇರಳ ಒಡಿಶಿ ಬರೋದು ಒಡಿಸ್ಸಾ ಮಣಿಪುರ ಬರೋದು ಮಣಿಪುರ ಸೊ ಸ್ವಲ್ಪ ನಿಮಗೆ ಡ್ಯಾನ್ಸ್ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಒಂದು ನಾಲ್ಕರಿಂದ ಐದುಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಕೇಳಿ ಅಂದರೆ ಭರತನಾಟ್ಯಂ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಜಸ್ಟ್ ಕೈ ಸೊನ್ನೆ ಮತ್ತು ಕಾಲು ಸೊನ್ನೆಗಳ ಮೂಲಕ ನೃತ್ಯ ಏನಂತ ಹೇಳಿಕೊಡ್ತಾರೆ ಜಸ್ಟ್ ಕೈ ಸೊನ್ನೆ ಮತ್ತು ಕಾಲು ಸೊನ್ನೆಗಳ ಮೂಲಕ ನೃತ್ಯ ಯಾವ ಥರ ಇರುತ್ತೆ ಅಂದರೆ ನಮಗೆ ರೆಪ್ರೆಸೆಂಟೇಟ್ ಮಾಡ್ತಾ ಇರ್ತಾರೆ ಅವರು ಓಕೆನಾ ನೆಕ್ಸ್ಟ್ ಕಥಕ್ ಯಾವ ಥರ ಇರುತ್ತೆ ಅಂತಂದರೆ ಕೇಳಿ ಕಥಕ್ ನಾನು ನಿಮ್ಗೆ ಹೇಳ್ಬಿಟ್ಟಿನಿ ಕಥಕ್ ಅಂದರೆ ಒಂದು ಕತೆ ಎಂದರ್ಥ ಓಕೆನಾ ಕಥಕ್ ಎಂದರೆ ಒಂದು ಕತೆ ಕತೆ ನೋಡಿ ಬಿರ್ಜು ಅವರು ಕಥಕ್ ಎಂಬ ನೃತ್ಯಕ್ಕೆ ಫೇಮಸ್ ಆಗಿದ್ದರು ಯಾಕೆಂದರೆ ಒಂದು ಕಥೆಯನ್ನು ಅವರು ಓಕೆನಾ ಒಂದು ದೊಡ್ಡ ಕಥೆಯನ್ನು ಅವರು ನೃತ್ಯದಲ್ಲಿಯೇ ನಮ್ಗೆ ಹೇಳಿಕೊಡ್ತಾಯಿದ್ರು ಓಕೆನಾ ಒಂದು ಕತೆಯನ್ನು ನೃತ್ಯದಲ್ಲಿಯೇ ಅವರು ನಮ್ಗೆ ಹೇಳಿಕೊಡ್ತಾಯಿದ್ರು ಸ್ವಲ್ಪ ಕೇಳಿ ಕುಚಿಪುಡಿ ಯಾವ ಥರ ಇರುತ್ತೆ ಅಂತಂದರೆ ಓಕೆನಾ ಕುಚಿಪುಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂದರೆ ನಿಮಗೆ ಆಂಧ್ರ ಪ್ರದೇಶದ್ದು ಒಂದು ಹಿತ್ತಾಳೆ ತಟ್ಟೆ ಇರುತ್ತೆ ಆ ಹಿತ್ತಾಳೆ ತಟ್ಟೆ ಮೇಲೆ ನಾವು ನಿಂತ್ಕೊಂತೀವಿ ಹಿಂಗ ಓಕೆನಾ ಹಿತ್ತಾಳೆ ತಟ್ಟೆ ಮೇಲೆ ನಿಂತ್ಕೊಂತೀವಿ ಆಮೇಲೆ ತಲೆಯ ಮೇಲೆ ಸೊ ಒಂದು ಚಂಬು ಚಂಬು ಥರ ಇರುತ್ತೆ ಅದು ಆ ಚಂಬು ಒಳಗಡೆ ನೀರು ಹಾಕ್ತಾರೆ ನೀರು ಹಾಕಿ ತಲೆ ಮೇಲೆ ಇಡ್ತಾರೆ ಆಮೇಲೆ ಎರಡೂ ಕೈಗಳ ಮೇಲೆ ದೀಪ ಇಡ್ತಾರೆ ಓಕೆನಾ ಎರಡೂ ಕೈಗಳ ಮೇಲೆ ದೀಪ ಇಟ್ಟು ಅವರು ನೃತ್ಯ ಮಾಡ್ತಾರೆ ನೋಡಿ ಎಷ್ಟು ಫೇಮಸ್ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಕೇಳೋಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ನೋಡಿ ಕುಚಿಪುಡಿ ಯಾವ ಥರ ಅಂದರೆ ಹಿತ್ತಾಳೆ ತಟ್ಟೆ ಮೇಲೆ ನಿಂತ್ಕಂಡು ತಲೆ ಮೇಲೆ ದಿಂಬು ಇಟ್ಕಂತಾರೆ ಅದು ಚಂಬು ಅಂತಾರೆ ನಮ್ಮ ಕಡೆ ಓಕೆನಾ ಎರಡು ಕೈಗಳ ಮೇಲೆ ದೀಪ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ನೆಕ್ಸ್ಟ್ ಮೋಹಿನಿ ಅಟ್ಟಮ್ಮು ಭಾಳ ಹೇಳಲ್ಲ ಒಂದು ಮೂರರಿಂದ ನಾಲ್ಕು ಹೇಳ್ತಾ ಅಷ್ಟೇ ಅಷ್ಟೇ ಮೋಹಿನಿಯಂ ಒಂದು ಕ್ವಶನ್ ಕೇಳಿದರೆ ನಿಮ್ಗೆ ಇದನ್ನ ಓಕೆ ಎಸ್ ಎಸ್ ಎಲ್ ಎಲ್ಲಿ ಕ್ವಶನ್ ಮೋಹಿನಿ ಅಟ್ಟಮ್ ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಕೇಳಿದಾರೆ ಒಂದು ಕ್ವಶನ್ ಅಥವಾ ಮೋಹಿನಿ ಅಟ್ಟಮ್ ಇದು ಪುರುಷರ ನೃತ್ಯನೋ ಈ ಮಹಿಳೆಯರ ನೃತ್ಯ ಅಂತ ಕೇಳಿದರೆ ಮೋಹಿನಿ ಎಂದರೆ ಮಹಿಳೆ ಓಕೆನಾ ಮೋಹಿನಿ ಎಂದರೆ ಯಾರು ಮಹಿಳೆ ಮಹಿಳೆ ಓಕೆನಾ ಹೆಣ್ಣು ಈ ಓಕೆನಾ ಈ ಮೋಹಿನಿ ಅಟ್ಟಮ್ ಯಾವ್ದಾರ ಡ್ಯಾನ್ಸ್ ಇರುತ್ತೆ ಗೊತ್ತಾ ನಿಮಗೆ ನೋಡುಗರನ್ನ ಅಟ್ರಾಕ್ಷನ್ ಮಾಡ್ಬೇಕಾಗಿರುತ್ತೆ ನೋಡುಗರನ್ನ ಆಕರ್ಷಣೆ ಮಾಡಬೇಕಾಗಿರುತ್ತೆ ನಾನು ಅಂದ್ರೆ ನಾನು ಡ್ಯಾನ್ಸ್ ಮಾಡಕತ್ತೀನಿ ನಾನು ನೀವು ನೋಡ್ಲೇಬೇಕಂತ ಅವಳು ನಮಗೆ ಚಾಲೆಂಜೇ ಕೊಡ್ತಾಳೆ ಯಾರು ಮೋಹಿನಿ ಅದಕ್ಕೋಸ್ಕರ ಮೋಯಿನೆಟ್ಟಂ ಯಾಕೆ ಫೇಮಸ್ ಆಗಿದೆ ಅಂದರೆ ನೋಡುವರಿಗೆ ಆಕರ್ಷಣೆಗೋಸ್ಕರ ಮೋಯಿನೆಟ್ಟಂ ಡ್ಯಾನ್ಸ್ ಫೇಮಸ್ ಆಗಿದೆ ಫ್ರೆಂಡ್ಸು ಅದೇ ಥರ ನೀವು ಸ್ವಲ್ಪ ಇವನ್ನೆಲ್ಲ ಅರ್ಥ ಮಾಡಿ ಸತ್ರಿಯ ಕಥಕ್ಕಳಿ ಒಡಿಶಿ ಮಣಿಪುರ ಇವನೇ ಕ್ವಶನ್ಸ್ ಕೇಳಲ್ಲ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಏನು ಕ್ವಶನ್ಸ್ ಕೇಳ್ತಾರೆ ಯಾವ ನೃತ್ಯಗಳು ಯಾವ ರಾಜ್ಯಗಳಲ್ಲಿ ಬರ್ತವೆ ಅಥವಾ ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ಸಂಗೀತಗಳು ಸಾರಿ ಎಷ್ಟು ಶಾಸ್ತ್ರೀಯ ನೃತ್ಯಗಳಿರ್ತವೆ ಅಂತ ಕೇಳ್ತಾರೆ ಎಂಟು ನೆಕ್ಸ್ಟ್ ಕೇಳಿ ರಾಷ್ಟ್ರೀಯ ನೃತ್ಯಗಳು ಓಕೆನಾ ರಾಷ್ಟ್ರೀಯ ನೃತ್ಯಗಳು ಎಂಟಿದವ ಅಂತ ಹೇಳಿಬಿಟ್ರಿ ಶಾಸ್ತ್ರೀಯ ನೃತ್ಯಗಳು ಎಂಟಿದವ ಅಂತ ಹೇಳಿಬಿಟ್ರಿ ಇವಲ್ಲದೆ ಕೂಡ ಬೇರೆ ಬೇರೆ ಕ್ವಶನ್ಸ್ ಕೇಳ್ಬಿಡ್ತೇನೆ ನಿಮಗೆ ಸಮ್ ಟೈಮ್ಸ್ ಎಲ್ಲರೂ ಓದುವಂತ ಕ್ವಶನ್ಸ್ ಕೇಳಲ್ಲ ಬೇರೆ ಬೇರೆನ ಕ್ವಶನ್ಸ್ ಕೇಳ್ತೇನೆ ಅವು ಯಾವಂದ್ರೆ ಕೇಳಿ ಇನ್ನುಳಿದ ಭಾರತದ ಪ್ರಮುಖ ನೃತ್ಯಗಳು ಓಕೆನಾ ಇನ್ನುಳಿದ ಭಾರತದ ಪ್ರಮುಖ ನೃತ್ಯಗಳು ಯಾವ ಅಂತ ಕೇಳಿಬಿಡ್ತೇನೆ ನಿಮಗೆ ಒಂದೊಂದ್ಸರಿ ಯಾವ ಅಂತ ಪಟಪಟ ಹೇಳಿಕೆ ಅಂತ ಹೋಗ್ತೀನಿ ಒಂದು ಬಿಹು ಓಕೆನಾ ಒಂದು ಬಿಹು ನೆಕ್ಸ್ಟ್ ಎರಡನೇದು ಗರ್ಭ ಮೂರನೇದು ಯಕ್ಷಗಾನ ನಾಲ್ಕನೇದು ಬಾಂಗ್ರಮ್ ಮತ್ತು ಗಿಡ್ಡ ಇದಕ್ಕೆ ನಾವು ಗಾರ್ಬಾ ಅಂತ ಕರಿತೀವಿ ಓಕೆನಾ ಗರ್ಭ ಅಥವಾ ಗಾರ್ಬಾ ಓಕೆನಾ ಒಂದನೇದು ಬಿಹು ಎರಡನೇದು ಗರ್ಭ ಮೂರನೇದು ಯಕ್ಷಗಾನ ನಾಲ್ಕನೇದು ಬಾಂಗ್ರಮ್ ಮತ್ತು ಗಿಡ್ಡ ನೆಕ್ಸ್ಟು ರೋಪು ಗೂಮರ್ ಮತ್ತು ಚೌ ಓಕೆನಾ ರೋಪು ಗುಮಾರ್ ಮತ್ತು ಚೌ ಇದರಲ್ಲಿ ಒಂದು ಅಥವಾ ಎರಡು ನಾನು ನೃತ್ಯಗಳು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಕೇಳ್ತೀನಿ ಉಳಿಕೆಯಲ್ಲೂ ಯಾವ ರಾಜ್ಯಗಳು ಅಂತ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಜೋಳಿ ನೀವು ಎಲ್ಲ ಟೈಮ್ ವರ್ಕ್ ಮಾಡಬೇಕಾಗಿದೆ ಸೊ ನೋಡಿ ಇವಾಗ ಗರ್ಭ ಗರ್ಭ ಎಲ್ಲಿ ಬರ್ತಂತ ಕೇಳ್ತಾರೆ ನಿಮಗೆ ಗುಜರಾತ್ ಗರ್ಭ ಬರೋದಿಲ್ಲ ಗುಜರಾತ್ 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 ಎಂದ್ರೆ ಗುಜರಾತ್ ಅನ್ಕೊಂಬಿಡಿ ಓಕೆನಾ ಎಂದ್ರೆ ಗುಜರಾತ್ ಸೊ ನೆಕ್ಸ್ಟ್ ಯಕ್ಷಗಾನ ಇದು ಎಷ್ಟು ಪಿ ಕೇಳಿದ್ರೆ ಅಲ್ಲಿ ಯಕ್ಷಗಾನ ಯಾವ ರಾಜ್ಯದ ನೃತ್ಯ ಅಂತ ಕೇಳಿದ್ರೆ ದಿ ಗ್ರೇಟ್ ದಿ ಗ್ರೇಟ್ ಕರ್ನಾಟಕ ದಿ ಗ್ರೇಟ್ ಕರ್ನಾಟಕ ಓಕೆನಾ ದಿ ಗ್ರೇಟ್ ಕರ್ನಾಟಕ ಸೊ ನೆಕ್ಸ್ಟ್ ಬಾಂಗ್ರಾ ಮತ್ತು ಗಿಡ್ಡ ಬಾಂಗ್ರಾ ಬಾಂಗ್ರಾ ಅಂದ್ರೆ ಗೊತ್ತಾಗ್ಬೋದು ನಿಮಗೆ ಪಂಜಾಬ್ ಪಂಜಾಬ್ ಬಾಂಗ್ರಾ ಡ್ಯಾನ್ಸ್ ಇರುತ್ತೆ ಗೊತ್ತಾ ಬಾಂಗ್ರಾ ಮತ್ತು ಗಿಡ್ಡ ಅಂದ್ರೆ ಪಂಜಾಬ್ ಪಂಜಾಬ್ ಸೊ ಪಂಜಾಬ್ ಓಕೆನಾ ಸೊ ನೆಕ್ಸ್ಟ್ ರೋಪ್ ರೋಪ್ ಬಂದ್ಬಿಟ್ಟು ಕಾಶ್ಮೀರ ರೋಪ ಬಂದ್ಬಿಟ್ಟು ಕಾಶ್ಮೀರ ನೃತ್ಯ ಓಕೆನಾ ರೋಪ ಬಂದ್ಬಿಟ್ಟು ಯಾವುದು ಕಾಶ್ಮೀರ ಕಾಶ್ಮೀರ ಗೂಮರ್ ಬಂದ್ಬಿಟ್ಟಿದ್ದು ರಾಜಸ್ಥಾನ್ ಗೂಮರ್ ಬಂದ್ಬಿಟ್ಟಿದ್ದು ರಾಜಸ್ಥಾನ್ ರಾಜಸ್ಥಾನ್ ಓಕೆನಾ ಸೊ ನೆಕ್ಸ್ಟ್ ಚೌ ಚೌ ನಿಮಗೆ ಒಂದು ಉಮರ್ ಕೊಡ್ತೀನಿ ಬೇಕಾದ್ರೆ ಆಪ್ಷನ್ ಕೊಡ್ತೀನಿ ಕೇಳಿ ಆಪ್ಷನ್ ಕೊಡ್ತೀನಿ ಅಸ್ಸಾಂ ಆರ್ ಒಡಿಶಾ ಅಸ್ಸಾಂ ಆರ್ ಒಡಿ ಇವೆರಡಕ್ಕೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡಿ ಇನ್ನುಳಿದ ಭಾರತದ ಪ್ರಮುಖ ನೃತ್ಯಗಳು ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾರೆ ನಿಮಗೆ ಮೊದಲನೇದು ಬಿಹು ಆಮೇಲೆ ಗರ್ಭ ಆಮೇಲೆ ಯಕ್ಷಗಾನ ಬಾಂಗ್ರಾ ಮತ್ತು ಗಿಡ್ಡ ರೋಪ್ ಗುಮಾರ್ ಚೌ ಗರ್ಭ ಎಲ್ಲಿ ಬರ್ತಂತ ಹೇಳಿದೀನಿ ಗುಜರಾತ್ ಅಲ್ಲಿ ಯಕ್ಷಗಾನ ಕರ್ನಾಟಕದಲ್ಲಿ ಅಂತ ಹೇಳಿದೀನಿ ಬಾಂಗ್ರಾ ಮತ್ತು ಗಿಡ್ಡ ಪಂಜಾಬ್ದಲ್ಲಿ ನೆಕ್ಸ್ಟ್ ರೋಪ್ ಕಾಶ್ಮೀರದಲ್ಲಿ ಬರುತ್ತೆ ಅದೇ ತರ ಗುಮಾರ್ ರಾಜಸ್ಥಾನದಲ್ಲಿ ಬರುತ್ತೆ ಚೌ ಎಲ್ಲಿ ಬರುತ್ತೆ ಒಡಿಸ್ಸಾನ ಏನು ಅಸ್ಸಾಮ ಓಕೆನಾ ನೋಡ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಫ್ರೆಂಡ್ಸು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಲೈಡಿಗೆ ಎಂಟ್ರಿ ಕೊಡೋಣ ಇವೆಲ್ಲ ಜಿ ಕೆ ಪಾಯಿಂಟ್ಸ್ ಕವರ್ ಆಗಬೇಕು ನಿಮಗೆ ಎಲ್ಲವೂ ಕೂಡ ಜಿ ಕೆ ಪಾಯಿಂಟ್ಸ್ ನಿಮಗೆ ಕವರ್ ಆಗಲೇಬೇಕು ಅದಕ್ಕೋಸ್ಕರನೇ ನಾನು ನಿಮಗೆ ಕರೆಂಟ್ ಅಫೇರ್ಸ್ ವಿತ್ತು ಜಿ ಕೆ ನಾಲೆಜ್ ಇದ್ದೀನಿ ಫ್ರೆಂಡ್ಸು ಸೊ ಇಲ್ಲೇನು ಅರ್ಥ ಮಾಡ್ಕೋ ನೀವು ಇವಾಗ ತಿರುವುಳ್ಳವರ ದಿನ ತಿರುವುಳ್ಳವರ ದಿನ ಓಕೆನಾ ತಿರುವುಳ್ಳವರಂದ್ರೆ ಯಾರು ತಿರುವುಳ್ಳವರು ಯಾರು ಅವ್ರದ್ದು ಏನು ಇನ್ಫಾರ್ಮೇಷನ್ ಇದೆ ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನೀಟಾಗಿ ಕೇಳಿ ತಿರುವಳ್ಳವರ ದಿನವನ್ನು ನಾವು ಜನವರಿ ಹದಿನೈದ ತಾರೀಕಿಗೆ ಆಚರಣೆ ಮಾಡ್ತೀವಿ ಜನವರಿ ಹದಿನೈದ ತಾರೀಕಿಗೆ ಸ್ವಲ್ಪ ಕೇಳಿ ತಮಿಳುನಾಡಿನ ಮಹಾನ್ ಕವಿ ತಮಿಳುನಾಡಿನ ಮಹಾನ್ ಕವಿಯವರು ತಮಿಳುನಾಡಿನ ಮಹಾನ್ ಕವಿ ಸರಿನಾ ನೆಕ್ಸ್ಟ್ ದಾರ್ಶನಿಕ ಹಾಗೂ ಮಹಾನ್ ತತ್ವಜ್ಞಾನಿ ತಿರುವುಳ್ಳವರ್ ದಾರ್ಶನಿಕ ಹಾಗೂ ಮಹಾನ್ ತತ್ವಜ್ಞಾನಿ ತಿರುವುಳ್ಳವರ್ ಅವರ ಗೌರವಾರ್ಥ ಪ್ರತಿ ವರ್ಷವಾಗಿ ಅವರ ಗೌರವಾರ್ಥ ಪ್ರತಿ ವರ್ಷವಾಗಿ ನಾವು ಜನವರಿ ಹದಿನೈದು ಅಥವಾ ಹದಿನಾರು ಹದಿನೈದರಿಂದ ಹದಿನಾರನೇ ತಾರೀಕವರೆಗೆ ನಡೀತಾ ಇದು ಓಕೆನಾ ಬಟ್ ನೀವು ಏನ್ ನೆನಪಿಡ್ಬೇಕಂದ್ರೆ ಜನವರಿ ಹದಿನೈದು ತಾರೀಕು ಅಂತ ನೆನಪಿಡ್ರಿ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಆಗೋದೇ ಹದಿನೈದನೇ ತಾರೀಕಿಂದ ಓಕೆನಾ ಅದಕ್ಕೋಸ್ಕರ ಹದಿನೈದು ಅಂತ ನೆನಪಿಡಿ ಜನವರಿ ಹದಿನೈದು ಹದಿನಾರರಂದು ತಿರುವವರ್ ದಿನವನ್ನು ನಾವು ಆಚರಣೆ ಮಾಡ್ತೀವಿ ತಿರುವವರ್ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ನೋಡಿ ಪೊಂಗಲ್ ಆಚರಣೆ ಅಂಗವಾಗಿ ಈ ದಿನವನ್ನು ನಾವು ಆಚರಿಸಲಾಗುತ್ತದೆ ಪೊಂಗಲ್ ಹಬ್ಬ ಎಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದರೆ ಪಿ ಸಿ ಎಕ್ಸಾಮ್ ಅಲ್ಲಿ ಪೊಂಗಲ್ ಬರೋದಲ್ಲಿ ತಮಿಳುನಾಡು ಓಕೆನಾ ತಮಿಳುನಾಡು ನೆಕ್ಸ್ಟ್ ತಿರುವಳ್ಳವರ್ ಬಗ್ಗೆ ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ತಿರುವಳ್ಳವರ್ ಒಂದು ಕೃತಿ ಬರ್ತೀರ ಕೃತಿ ಕೃತಿ ಆ ಕೃತಿ ಯಾವ್ದು ಅಂದ್ರೆ ತಿರುಳುಕ್ಕರ್ ಆ ಕೃತಿ ಯಾವ್ದು ಅಂತ ಕೇಳ್ತಾರೆ ನಿಮಗೆ ತಿರುಳುಕ್ಕರ್ ಬರೆಸ್ತೇನೆ ಕೇಳಿ ಹಾ ತಿರುವುಳ್ಳವ್ರು ಬರೆದಿರುವಂತಹ ಒಂದು ಕೃತಿ ಯಾವುದಂತಂದ್ರೆ ತಿರುಳುಕ್ಕರ್ 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 ಓಕೆನಾ ತಿರುಳುಕ್ಕರ್ ಸ್ವಲ್ಪ ಕೇಳಿ ಈ ತಿರುಳುಕ್ಕರ್ ಎಷ್ಟು ಫೇಮಸ್ ಆಗಿದೆ ಅಂದರೆ ಇದರಲ್ಲಿ ಒಂದು ಸಾವಿರದ ಮುನ್ನೂರ ಮೂವತ್ತು ದ್ವಿಪದಿಗಳಿದಾವೆ ಓಕೆನಾ ಒಂದು ಸಾವಿರದ ಮುನ್ನೂರ ಮೂವತ್ತು ದ್ವಿಪದಿ ದ್ವಿಪದಿಗಳಿದ್ದಾವೆ ದ್ವಿಪದಿ ದ್ವಿಪದಿಗಳಿದ್ದಾವೆ ದ್ವಿಪದಿಗಳು ಎಷ್ಟಿದ್ದಾವೆ ಇದರಲ್ಲಿ ಒಂದು ಸಾವಿರದ ಮುನ್ನೂರ ಮೂವತ್ತು ದ್ವಿಪದಿಗಳಿದ್ದಾವೆ ಮತ್ತು ತಿರುಳುಕರ್ ನಿಮ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ನಾವು ತಮಿಳುನಾಡಿನ ಬೈಬಲ್ ಅಂತ ಕರಿತೀವಿ ದಿ ಮೋಸ್ಟ್ ಫೇಮಸ್ ಪಾಯಿಂಟ್ ಇದು ತಮಿಳುನಾಡಿನ ಬೈಬಲ್ ಯಾವುದು ಅಂತ ಕೇಳಿದರೆ ನಿಮಗೆ ತಿರುಳುಕರ್ ತಮಿಳುನಾಡಿನ ಓಕೆನಾ ತಮಿಳುನಾಡಿನ ಬೈಬಲ್ ತಮಿಳುನಾಡಿನ ಬೈಬಲ್ ಬೈಬಲ್ ತಮಿಳುನಾಡಿನ ಬೈಬಲ್ ಬೈಬಲ್ ತಮಿಳುನಾಡಿನ ಬೈಬಲ್ ಅಂತ ಕೇಳಿದರೆ ತಿರುಳುಕ್ಕರ್ ಅಂತ ಹೇಳ್ಬೇಕು ನೀವು ಓಕೆನಾ ಸ್ವಲ್ಪ ಕೇಳಿ ಆಮೇಲೆ ನಾನು ನಿಮ್ಗೆ ಇನ್ನೂ ನಿಮಗೆ ಡೆಫ್ ತಾಯಿ ಕೊಡ್ಬೇಕಂದ್ರೆ ಓಕೆ ಯಾರು ಕೆ ಎಸ್ ಐ ಎಸ್ ಹೋತಾ ಇದ್ದರೆ ಆಗಿನ್ನೂ ನಾನು ಡೆಫ್ ತಾಯಿ ಕೊಡ್ಬೇಕಂದ್ರೆ ಈ ತಿರುಳುಕ್ಕರ್ ಅನ್ನೋದು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಮೂರು ಭಾಗಗಳಾಗಿ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಪ್ರಥಮ ಭಾಗ ಎರಡನೇ ಭಾಗ ಮೂರನೇ ಭಾಗ ಅಥವಾ ಮತ್ತು ಮೂರು ಸಂಘಗಳಾಗಿ ಡಿವೈಡ್ ಮಾಡ್ತಾರೆ ಮೊದಲ ಸಂಘ ಎರಡನೇ ಸಂಘ ಮೂರನೇ ಸಂಘ ನೋಡಿ ಫಸ್ಟ್ ಏನು ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲ ಅಂದರೆ ಸ್ವಲ್ಪ ನೀಟಾಗಿ ಕೇಳಿ ಸರಿನಾ ಸ್ವಲ್ಪ ಕೇಳಿ ಇವಾಗ ಮೊದಲನೇ ಭಾಗ ಮೊದಲನೇ ಭಾಗ ಏನು ಹೇಳುತ್ತೆ ಓಕೆನಾ ನೆಕ್ಸ್ಟ್ ಎರಡನೇ ಭಾಗ ಎರಡನೇ ಭಾಗ ಸೊ ನೆಕ್ಸ್ಟ್ ಮೂರನೇ ಭಾಗ ಮೂರನೇ ಭಾಗ ತಿರುಳಕ್ಕರ ಒಂದು ಪದ್ಯ ಇದೆ ಅಲ್ಲ ಕವಿ ಯಾರು ಬರ್ದಾರ ತಿರುವುಳ್ಳವರು ಒಂದು ತಿರುಳುಕರ್ ಕೃತಿ ಇದೆ ಅಲ್ಲ ಅದು ಅದು ಒಂದು ಸಾವಿರದ ಮುನ್ನೂರ ದ್ವಿಪತಿಗಳನ್ನು ಹೊಂದಿದೆ ಕರೆಕ್ಟು ತಮಿಳುನಾಡಿನ ಬೈಬಲ್ ಅಂತಲೂ ಕರಿತೀವಿ ಅದು ಕೂಡ ಕರೆಕ್ಟೇ ಆದರೆ ಅದು ಎಷ್ಟು ಭಾಗಗಳಾಗಿ ಹೊಂದಿದೆ ಅಂತ ಇನ್ ಕೇಸ್ ಕ್ವಶನ್ಸ್ ಕೇಳ್ಬಿಟ್ರೆ ಮೂರು ಭಾಗಗಳಾಗಿ ಹೊಂದಿದೆ ಅದರಲ್ಲಿ ಮೊದಲನೇ ಭಾಗ ಏನು ಹೇಳುತ್ತೆ ಅಂತಂದರೆ ಮನೆಯ ಬಗ್ಗೆ ಹೇಳುತ್ತೆ ಮನೆ ನಿರ್ಮಾಣ ಅಥವಾ ಗೃಹಸ್ಥಾಶ್ರಮಗಳು ಗೃಹಾಸ್ ಗೃಹಸ್ಥರ್ಮಗಳು ಓಕೆನಾ ಇದು ಮೊದಲನೇ ಭಾಗ ಬಗ್ಗೆ ಹೇಳುತ್ತೆ ನೆಕ್ಸ್ಟ್ ಎರಡನೇ ಭಾಗ ಎದುರ ಬಗ್ಗೆ ಹೇಳುತ್ತೆ ನಿಮಗೆ ಎರಡನೇ ಭಾಗ ಹೇಳೋದು ಪ್ರೀತಿ ಮತ್ತು ವಿಶ್ವಾಸ ಪ್ರೀತಿ ಪ್ರೀತಿ ಮತ್ತು ವಿಶ್ವಾಸ ಪ್ರೀತಿ ಮತ್ತು ವಿಶ್ವಾಸ ಸೊ ನೆಕ್ಸ್ಟ್ ಮೂರನೇ ಭಾಗ ಎದುರ ಬಗ್ಗೆ ಹೇಳುತ್ತೆ ನಿಮಗೆ ಮದುವೆ ಮದುವೆಯ ಕರೆಯೋಲೆ ಮದುವೆಯ ಕರೆಯೋಲೆ ಓಕೆನಾ ಮದುವೆ ಬಗ್ಗೆ ಹೇಳುತ್ತೆ ನೋಡಿ ಇಷ್ಟಕ್ಕೊಂದು ಡೆಪ್ತ್ ಇನ್ಫಾರ್ಮೇಶನ್ ಕೇಳಲ್ಲ ಓಕೆನಾ ಆದರೆ ಆದರೆ ಕೇಳಿಬಿಟ್ರೆ ಹೆಂಗೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ ತಿರುಳುಕರ ತಿರುಳುಕರ ಕೃತಿ ಎಷ್ಟು ಭಾಗಗಳಾಗಿ ಡಿವೈಡ್ ಆಗಿದೆ ಮೂರು ಭಾಗಗಳಾಗಿ ಒಂದನೇದು ಅದು ಅಥವಾ ಮನೆಯ ನಿರ್ಮಾಣದ ಬಗ್ಗೆ ಹೇಳುತ್ತೆ ಎರಡನೇದು ಪ್ರೀತಿ ಮತ್ತು ವಿಶ್ವಾಸದ ಬಗ್ಗೆ ಹೇಳುತ್ತೆ ಮೂರನೇದು ಮದುವೆ ಬಗ್ಗೆ ಹೇಳುತ್ತೆ ಮದುವೆ ಬಗ್ಗೆ ಸ್ವಲ್ಪ ಕೇಳಿ ಮತ್ತೆ ಇನ್ನೂ ನಿಮಗೆ ಡೆಫ್ತ್ ಇನ್ಫಾರ್ಮೇಶನ್ ಬೇಕಂತಂದ್ರೆ ಯಾಕಂದ್ರೆ ನಮಗೆ ಪಿ ಎಸ್ ಸಿಂದ ಕೆ ಎಸ್ ಅಷ್ಟೇ ಅಲ್ಲ ಐ ಎಸ್ ಹುಡುಗರು ಕೂಡ ಸಂತೋಷ್ ಲಾಟ್ ಫೌಂಡೇಶನ್ ನೀವು ಪಾಸ್ ಆಗಬೇಕು ಅಂಬದೇ ಉದ್ದೇಶ ಸ್ವಲ್ಪ ಕೇಳಿ ನೆಕ್ಸ್ಟ್ ಏನು ಪಾಯಿಂಟ್ ನಿಮ್ಗೆ ಇದ್ರ ಬಗ್ಗೆ ಅಂತಂದ್ರೆ ನೆಕ್ಸ್ಟ್ ಮೂರು ಸಂಘಗಳಾಗಿ ಡಿವೈಡ್ ಆಗ್ತಾ ಇದ್ದು ಮೂರು ಸಂಘಗಳಾಗಿ ಮೊದಲನೇ ಸಂಘ ಮೂರು ಸಂಘಗಳಾಗಿ ಡಿವೈಡ್ ಆಗುತ್ತೆ ಮೂರು ಸಂಘಗಳು ಮೂರು ಸಂಘಗಳು ಮೂರು ಸಂಘಗಳಾಗಿ ಡಿವೈಡ್ ಆಗುತ್ತೆ ಓಕೆನಾ ಮೊದಲನೇ ಸಂಘ ಓಕೆನಾ ಒಂದನೇ ಸಂಘ ಏನು ಹೇಳುತ್ತೆ ನೆಕ್ಸ್ಟ್ ಎರಡನೇ ಸಂಘ ಏನು ಹೇಳುತ್ತೆ ನೆಕ್ಸ್ಟ್ ಮೂರನೇ ಸಂಘ ಮೂರನೇ ಸಂಘ ನಿಮಗೆ ಒಂದನೇ ಸಂಘ ಎರಡನೇ ಸಂಘ ಮೂರನೇ ಸಂಘ ಏನು ಹೇಳುತ್ತೆ ಅಂತ ಕ್ವಶನ್ಸ್ ಕೇಳಲ್ಲ ಬಟ್ ಅದರ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತ ಕೇಳಿದರೆ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂತ ಕೇಳಿದರೆ ಒಂದನೇ ಅಧ್ಯಕ್ಷ ಸ್ಥಾನವನ್ನು ಅಗಸ್ತ್ಯ ಮುನಿ ಯಾರು ಅಗಸ್ತ್ಯ ಮುನಿ ಒಂದನೇ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಗಸ್ತ್ಯ ಮುನಿ ಅಗಸ್ತ್ಯ ಮುನಿ ಎರಡನೇದು ಕೂಡ ಅಗಸ್ತ್ಯ ಮುನಿನೇ ಓಕೆನಾ ಎರಡನೇದು ಕೂಡ ಯಾರು ಅಗಸ್ತ್ಯ ಮುನಿ ಎರಡನೇದು ಕೂಡ ಅಗಸ್ತ್ಯ ಮುನಿನೇ ಮೂರನೇದು ಯಾರಪ್ಪ ಅಂತ ನನಗೆ ನರಳುಕ್ಕರ್ ಮೂರನೇದು ಯಾರು ವಹಿಸ್ಕೊಂಡಿದ್ದಾರೆ ಅಂದರೆ ನರಳುಕ್ಕರ್ ನರುಳುಕ್ಕರ್ ನರುಳುಕ್ಕರ್ ಅವರು ಮೂರನೇ ಭಾಗವನ್ನು ಮೂರನೇ ಸಂಘದ ಅಧ್ಯಕ್ಷರನ್ನು ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ ಫ್ರೆಂಡ್ಸು ಇವೆಲ್ಲವೂ ಕೂಡ ಇನ್ನು ಡೆಪ್ತ್ ನಾಲೆಜ್ ಕೊಡ್ತಾ ಇದ್ದೀನಿ ನಾನು ಯಾಕೆಂದ್ರೆ ನೀವು ಯಾವುದೇ ಪಾಯಿಂಟ್ಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದರೂ ಕೂಡ ಶರಣ್ ಸರ್ ನೆನಪಾಗಬೇಕು ನಿಮಗೆ ಸಂತೋಷ್ ಲಾಟ್ ಫೌಂಡೇಶನ್ ನೆನಪಾಗ ಸರಿನಾ ನೆಕ್ಸ್ಟ್ ಪಾಯಿಂಟ್ ಏನು ಹೋಗ್ಬೇಕಂದ್ರೆ ಹಾ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಹೋಗೋದೇ ನಾವು ಇವಾಗ ಯಾವ್ದು ಎಪ್ಪತ್ನಾಲ್ಕನೇ ಸೇನಾ ದಿನ ಜನವರಿ ಹದಿನೈದು ಎಪ್ಪತ್ನಾಲ್ಕನೇ ಎಪ್ಪತ್ನಾಲ್ಕನೇ ಸೇನಾ ದಿನ ಸೇನಾ ದಿನ ಸೇನಾ ದಿನ ನೋಡಿ ಅರ್ಥ ಮಾಡ್ಕೊಳ್ಳಿ ಸೇನಾ ದಿನ ಸೊ ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಕೇಳಿ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಯಾರಾಗಿದ್ರು ಕೆ ಎಂ ಕಾರ್ಯಪ್ಪ ಕೆ ಎಂ ಕಾರ್ಯಪ್ಪ ಅರ್ಥ ಮಾಡ್ಕೊಳ್ಳಿ ಕೆ ಎಂ ಕಾರ್ಯಪ್ಪ ಎಪ್ಪತ್ನಾಲ್ಕನೇ ಸೇನಾ ದಿನ ಜನವರಿ ಹದಿನೈದು ತಾರೀಕು ನಾವು ಆಚರಣೆ ಮಾಡಿದಿವಿ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಭಾರತದ ಕಮಾಂಡರ್ ಇನ್ ಚೀಫ್ ಅಂದ್ರೂ ಅಷ್ಟೇ ಸೇನಾ ಮುಖಂಡ ಅಂದ್ರೂ ಅಷ್ಟೇ ಸೇನಾ ಮುಖಂಡ ಯಾರಾಗಿದ್ದರು ಜನವರಿ ಜನರಲ್ ಕೆ ಎಂ ಕಾರ್ಯಪ್ಪ ಅವರು ಜನವರಿ ಹದಿನೈದರಂದು ಅವರು ಜನವರಿ ಹದಿನೈದರಂದರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ನೋಡಿ ಜನವರಿ ಹದಿನೈದರಂದು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅವರು ಅದರ ಸ್ಮರಣಾರ್ಥಕ್ಕೋಸ್ಕರ ಅದರ ನೆನಪಿಗೋಸ್ಕರ ಭಾರತೀಯ ಸೇನೆಯ ದಿನವನ್ನು ನಾವು ಪ್ರತಿ ವರ್ಷ ಜನವರಿ ಹದಿನೇಳರಂದು ಆಚರಣೆ ಮಾಡ್ತೀವಿ ಸರಿನಾ ನೀಟಾಗಿ ಕೇಳಿ ಫ್ರೆಂಡ್ಸ್ ಏನಂದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಯಾರಂತ ಕೇಳ್ತಾರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಸೇನಾ ಮುಖಂಡ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಅಂತ ಯಾರಂತ ಕೇಳ್ತಾರೆ ಕೆ ಎಂ ಕಾರ್ಯಪ್ಪ ಕೆ ಎಂ ಕಾರ್ಯಪ್ಪ ಓಕೆನಾ ಸ್ವಲ್ಪ ಕೇಳಿ ನಿಮಗೆ ಇವರಿಗೆ ಬ್ರಿಟಿಷ್ ಅವರು ಒಂದು ಸೆಂಟೆನ್ಸ್ ಹೇಳ್ತಾರೆ ಸೆಂಟೆನ್ಸ್ ಸೆಂಟೆನ್ಸ್ ಆ ಸೆಂಟೆನ್ಸ್ ಏನಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆನಾ ಯಾಕಂದರೆ ಇದ್ರ ಬಗ್ಗೆ ಹೇಳಿದರೆ ಇನ್ನೂ ನಾನು ನಿಮಗೆ ಹದಿನೈದು ನಿಮಿಷ ಹೇಳ್ಬೇಕು ಸುಮ್ಮನೆ ಅರ್ಧ ಏನು ಹೇಳಲ್ಲ ನಾನು ನಿಮಗೆ ಓಕೆನಾ ಇನ್ನು ಮಿನಿಮಮ್ ಅಂದರೆ ಹದಿನೈದು ನಿಮಿಷ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಯಾಕೆ ನೋಡಿ ಭಾರತೀಯ ಮೊದಲ ಓಕೆನಾ ಭಾರತೀಯ ಮೊದಲ ಕಮಾಂಡರ್ ಇನ್ ಚೀಫ್ ಅಂತ ಕ್ವಶನ್ ಕೇಳಿಬಿಟ್ಟು ನೀವು ಕೆ ಎಂ ಕಾರ್ಯಪ್ಪ ಅಂತ ಹೇಳಿದ್ರಿ ಬಟ್ ಬ್ರಿಟಿಷರ ಕೊನೆಯ ಕಮಾಂಡರ್ ಇನ್ ಚೀಫ್ ಯಾರಾಗಿದ್ದರು ಆ ಕ್ವಶನ್ ಕೇಳ್ತಾನೆ ಎಲ್ಲದೂ ಕೂಡ ಲಿಂಕ್ ಆಯ್ತು ಹೋಗಬೇಕು ನೀವು ನೋಡಿ ಇನ್ನು ಬ್ಯೂಟಿಫುಲ್ ಸ್ಲೈಡ್ ಇದಾವೆ ನನ್ನ ಕಡೆ ಜಾಗತಿಕ ಅಪಾಯಗಳ ವರದಿ ಎಲ್ಲವೂ ಕೂಡ ನೀಟ್ ಆ ಸ್ಲೈಡ್ ಗಳಿದಿವೆ ಎಲ್ಲವೂ ಕೂಡ ಇನ್ನು ಡೆಪ್ ಆಗಿ ಕಲಿಬೇಕು ಸುಮ್ ಸುಮ್ನೆ ಕಲಿಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದ್ ಲೈನ್ ಒಂದ್ ಲೈನ್ ಕಲ್ದಾರ್ ಯಾರು ಪಾಸ್ ಆಗ್ತಿಲ್ಲ ಇವಾಗ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟರವರೆಗೆ ಆ ಟ್ರೆಂಡ್ ಇತ್ತು ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಆ ಟ್ರೆಂಡ್ ಯಾಕೆ ಚೇಂಜ್ ಆಗಿದೆ ಗೊತ್ತಾ ಕೇಳಿರುವಂತ ಕ್ವಶನ್ಸ್ ಗಳನ್ನ ಎಷ್ಟು ಸಾರಿ ಕೇಳ್ತಾನೆ ನೋ ಡಿಫ್ರೆಂಟ್ ಆಗ್ಬೇಕಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಅರ್ಧ ಮಾಡಿದ ಏನು ಇನ್ಫಾರ್ಮೇಷನ್ ಕೊಡೋಕೆ ನಾನು ಇಷ್ಟೇ ಪಡಲ್ಲ ನನಗೆ ಅದು ಬೇಕು ಆಗಿಲ್ಲ ಬ್ರಿಟಿಷ್ ಸರ್ಕಾರ ಕೆ ಎಂ ಅವರಿಗೆ ಏನಂತ ಕರೆದ್ರು ಇದು ಫಸ್ಟ್ ಕ್ವಶನ್ ನಿಮಗೆ ಸೆಕೆಂಡ್ ಕ್ವಶನ್ ಬ್ರಿಟಿಷರ ಕೊನೆಯ ಕಮಾಂಡರ್ ಇನ್ ಚೀಫ್ ಯಾರಾಗಿದ್ರು ಇದು ನಿಮಗೆ ಸೆಕೆಂಡ್ ಕ್ವಶನ್ ಜನವರಿ ಹದಿನೈದರಂದು ಅವರು ಸೇನೆಯ ಮುಖ್ಯಸ್ಥರಾಗಿ ಆಯ್ಕೆ ಹಾಕ್ತಾರೆ ಬಟ್ ಯಾವ ವರ್ಷದಲ್ಲಿ ಆಯ್ಕೆ ಹಾಕ್ತಾರೆ ಅದು ನಿಮಗೆ ಮೂರನೇ ಕ್ವೆಶನ್ ಓಕೆನಾ ಅದು ನಿಮಗೆ ಮೂರನೇ ಕ್ವಶನ್ ಸೊ ನಾಲ್ಕನೇ ಕ್ವಶನ್ ಏನು ಕೇಳಬೇಕಂದ್ರೆ ನಾನು ನಿಮಗೆ ನಾಲ್ಕನೇ ಕ್ವಶನ್ ಕೆ ಎಂ ಕಾರ್ಯಪ್ಪ ಅವರು ಯಾವ ರಾಜ್ಯದವರು ಗೊತ್ತಿದೆ ಕರ್ನಾಟಕದವರು ಕೊಡಗು ಜಿಲ್ಲೆಯವರು ಓಕೆನಾ ಆದರೂ ಕೂಡ ಕೆ ಎಂ ಕಾರ್ಯಪ್ಪದಲ್ಲಿರ್ಬೇಕು ನೀವು ಓಕೆನಾ ಸ್ವಲ್ಪ ಕೇಳಿ ಫ್ರೆಂಡ್ಸ್ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ಬೇಕಾಗಿದೆ ಅದಕ್ಕೋಸ್ಕರ ನಾನು ನಿಮಗೆ ನೆಕ್ಸ್ಟ್ ಡೇ ನಾಳೆ ಮತ್ತೆ ಡೋಂಟ್ ವರಿ ಓಕೆನಾ ಸ್ವಲ್ಪ ಕೇಳಿ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಡ್ರೀಮ್ ಸೆಟ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಡ್ರೀಮ್ ಸೆಟ್ ಡ್ರೀಮ್ ಸೆಟ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಫ್ರೆಂಡ್ಸ್ ಡ್ರೀಮ್ ಸೆಟ್ ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರಲ್ಲಿ ನಾನು ಡ್ರೀಮ್ ಸೆಟ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿ ಯಾರಿಗೆ ಲಿಂಕ್ಗಳು ಬರುತ್ತಿಲ್ಲ ಯಾರಿಗೆ ಲಿಂಕ್ಗಳು ಬರುತ್ತಿಲ್ಲ ಈ ನಂಬರಿಗೆ ನೀವು ಲಿಂಕ್ಗಳನ್ನು ಸೆಂಡ್ ಮಾಡಿ ಸಾರಿ ಆಯ್ ಅಂತ ಮೆಸೇಜ್ ಮಾಡಿ ಅವೆಲ್ಲವಕ್ಕೂ ನಾನು ನಿಮಗೆ ಲಿಂಕ್ಗಳನ್ನು ಕಳಿಸ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರೋ ಮಿಸ್ಯೂಸ್ ಮಾಡಿ ಹೋಗ್ಬೇಡಿ ಜಗತ್ತಲ್ಲಿ ಜಗತ್ತಲ್ಲಿ ಒಳ್ಳೇದಕ್ಕೆ ಮಾತ್ರ ವ್ಯಾಲ್ಯೂ ಇದೆ ಇವತ್ತಿಲ್ಲ ನಾಳೆ ಅದು ಗೊತ್ತಾಗೇ ಆಗುತ್ತೆ ರೀಲ್ ಬೇರೆ ರಿಯಾಲಿಟಿ ಬೇರೆ ರೀಲು ಬೇರೆ ರಿಯಲಿಟಿ ಬೇರೆ ರೀಲ್ ಅಂದರೆ ಸಿನ್ಮಾ ಒಳಗಡೆ ಆ್ಯಕ್ಟಿಂಗ್ ಮಾಡೋದು ರಿಯಾಲಿಟಿ ಅಂದರೆ ನಿಜ ಜೀವನದಲ್ಲಿ ಆ್ಯಕ್ಟಿಂಗ್ ಮಾಡೋದು ಯಾವತ್ತು ಫಿಲ್ಮ್ ಒಳಗೆ ಮಾಡೋವಂಥ ಆ್ಯಕ್ಟಿಂಗ್ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸತ್ಯವಾಗಿರಿ ಸತ್ಯಕ್ಕೆ ಬೆಲೆ ಯಾವತ್ತು ಇದೆ ಅಂತ ಹೇಳ್ತಾ ಸ್ವಲ್ಪ ಕೇಳಿ ಫ್ರೆಂಡ್ಸ್ ನಾಳೆ ಓಕೆನಾ ನಾಳೆ ನೋಡಿ ಮಾರ್ಚ್ ಹತ್ತನೇ ತಾರೀಕಿಗೆ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಹುಡುಗರಿಗೆ ಉಚಿತ ತರಬೇತಿ ಫ್ರೀ ಮತ್ತೆ ಫ್ರೀ ಸಂತೋಷ್ ಲ್ಯಾಡ್ ಫೌಂಡೇಶನ್ ಮತ್ತೆ ಮತ್ತೆ ಫ್ರೀ ಬರ್ತಾನೆ ಇರ್ತವೆ ಆಫರ್ ಮೇಲೆ ಆಫರ್ ಆಫರ್ ಮೇಲೆ ಆಫರ್ ದಯವಿಟ್ಟು ಈ ಒಂದು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಿಮ್ಮ ಫಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಗುಡ್ ಬಾಯ್ ಹೇಳೋಣ ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್ ಮಿಸ್ ಅಪ್ ಟು ಟುಮಾರೋ ಗುಡ್ ಲಕ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸ್ಟಡಿ ಆ್ಯಂಡ್ ಎಕ್ಸಾಮ್ಸ್ ಬಾಯ್